पापन्नार्ति हरे प्रसीद प्रसीद मातर्जगतोऽखिलस्य प्रसीद विश्वेश्वरि पाहि विश्वं त्वमीश्वरी देवि चराचरस्य। ಜಿಪಿ ಕೈಲಾಸಂ ಎ ಗ್ರೇಟ್ ಸಾಹಿತಿ ಆಫ್ ಕನ್ನಡ ಅವರೊಂದು ದೊಡ್ಡ ಮಾತು ಹೇಳಿದ್ದಾರೆ. ಅದು ಏನಪ್ಪ ಅಂದ್ರೆ, ಮಕ್ಕಳ ಸ್ಕೂಲು ಮನೆಯಲ್ಲೇ ಅಲ್ವೇ ಅಂತ. ಯಾಕೆ ನಕ್ತಿದ್ದೀರಾ? ಐ ಆಮ್ ಸಾರಿ ಸರ್. ತಪ್ಪು, ನೀವು ನಕ್ಕಿದ್ದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಸರ್. ಕೈಲಾಸಂನವ್ರು ಹೇಳಿದ ಹಾಗೆ ಮಕ್ಕಳ ಸ್ಕೂಲ್ ಮನೆಯಲ್ಲೇ ಅನ್ನೋ ಮಾತು ನಿಜಾನೇ ಆಗೋಗಿ, ತಂದೆ ತಾಯಿಗಳು ತಮ್ಮ ತಮ್ಮ ಮಕ್ಕಳಿಗೆ ತಾವೇ ವಿದ್ಯಾಬುದ್ಧಿ ಕಲಿಸುವಾಗ ಆಗಿದ್ದಿದ್ರೆ ನಮ್ಗೆ ಯಾರಿಗೂ ಕೆಲಸನೇ ಇರ್ತಿರ್ಲಿಲ್ಲ ಸರ್, ಸಂಬಳನೂ ಬರ್ತಿರ್ಲಿಲ್ಲ, ಫಸ್ಟ್ ಆಫ್ ಆಲ್ ಈ ಕಾಲೇಜೇ ಇರ್ತಿರ್ಲಿಲ್ಲ ಸರ್. ತಪ್ಪು, ಕೈಲಾಸ ಅವರು ಆ ಮಾತು ಹೇಳಿರೋದು ಈ ಅರ್ಥಕ್ಕಲ್ಲ. ಅವ್ರು ಹೇಳಿರೋ ಮಾತಿನ ಅರ್ಥ ನನಗೆ ಗೊತ್ತು ಸರ್. ಏನ್ರಿ ಗೊತ್ತು ನಿಮ್ಗೆ? ಎಕ್ಸ್ಪ್ಲೇನ್ ಮಾಡಿ ಸರ್. ಒಂದ್ ಮಗು ಹುಟ್ಟಿದ ತಕ್ಷಣ ಮೊದಲು ನೋಡೋದು ತನ್ನ ತಾಯಿ ಮುಖನ, ಆಮೇಲೆ ತಂದೆನ. ಅಂಥ ತಂದೆ ತಾಯಿಗಳೇ ಆ ಮಗುವಿಗೆ ಮೊದಲನೇ ಗುರುಗಳಾಗಿರ್ಬೇಕು ಅಂತ. ಇಷ್ಟೆಲ್ಲ ಅರ್ಥ ಗೊತ್ತಿರೋ ನೀವು ಈ ರೀತಿ ನಗೋದು ತಪ್ಪು. ಸುಮ್ಮನೆ ಜೋಕ್ ಮಾಡಿದೆ ಸರ್ ತಮಾಷೆಗೆ. ಜೋಕ್ ಮಾಡೋ ವಯಸ್ಸೇನ್ರಿ ನಿಮ್ದು? ಜೋಕ್ ಮಾಡಕ್ಕೂ ವಯಸ್ಸಿದೆಯಾ ಸರ್? ತಪ್ಪು ಸರ್. ತಪ್ಪು ಮಾಡ್ಬಿಟ್ಟು ಅದನ್ನ ಜೋಕ್ ಅಂತ ಕರೆಯೋದು ತಪ್ಪು ಸರ್. ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರೋ ಲೆಕ್ಚರರ್ ಆಗಿ ಈ ರೀತಿ ಜೋಕ್ ಮಾಡೋದು ತಪ್ಪು ಸರ್. ರೈಟ್. ಅಚ್ಚುಕಟ್ಟಾದ ಶಿಸ್ತಿಗೆ, ಶ್ರೇಷ್ಠ ಮಟ್ಟದಲ್ಲಿ ಪಾಠ ಹೇಳ್ಕೊಡೋ ಕ್ರಮಕ್ಕೆ, ಆಡಳಿತ ವ್ಯವಸ್ಥೆಗೆ ಈ ದಿನ ಇಡೀ ಕರ್ನಾಟಕದಲ್ಲೇ ನಮ್ಮ ಕಾಲೇಜ್ ಮೊದಲನೇ ಪ್ಲೇಸ್ ತಗೊಂಡಿದೆ. ಜೋಕ್. Have you all seen the result board? Bah! ಇವತ್ತು ನನಗೆ 10 ಲಕ್ಷ ರೂಪಾಯಿ ನಷ್ಟ ಆದ್ರೆ ನೀವ್ ಯಾರಾದ್ರೂ ಕೊಡ್ತೀರಾ? ಸಪೋಸ್ ನನಗೆ 10 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ನಾನೇನಾದ್ರೂ ನಿಮಗ್ ಕೊಡ್ತೀನ? ಇಲ್ಲ ತಾನೆ? ಬಿಸ್ನೆಸ್ ಇದ್ರೇನೆ ಕೊಡೋದು ತಗೊಳ್ಳೋದು. ಬಿಸ್ನೆಸ್ ಆದ್ಮೇಲೆ ಆದ್ರೂ ಫ್ರೆಂಡ್ಶಿಪ್ ಇದೆಯಲ್ಲ ಸರ್, ಅದಕ್ಕೆ ಇದು. ಡ್ಯಾಡಿ, ನಮ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಅದನ್ನ ಹೇಳೋದಕ್ಕೆ ಈ ಅವತಾರದಲ್ಲಿ ಬಂದಿದ್ದೀನೋ? ಕಾಚಡ ಫೆಲೋ,
ಹೋಗಿ ಡ್ರೆಸ್ ಚೇಂಜ್ ಮಾಡು. ನಾನು ಡ್ರೆಸ್ ಚೇಂಜ್ ಮಾಡ್ಕೋತೀನಿ, ನೀವು ಮಾತಾಡೋ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಅಷ್ಟು ಮಕ್ಕಳನ್ನ ಹೆತ್ತು ಅದ್ ಹೇಗೆ ನಿಭಾಯಿಸ್ತೀರೋ ಏನಮ್ಮ, ನನ್ಗಂತೂ ನೆನ್ಸ್ಕೊಂಡ್ರೆ ಅದೇ ನಡ್ಗುತ್ತೆ ಕಣೆ. ಮಕ್ಕಳನ್ನ ಹೆತ್ತಾದ್ಮೇಲೆ ಸಾಕೋದಕ್ಕೆ ಭಯಪಟ್ರಾಗತ್ತ ಗಿರ್ಜಮ್ಮನವ್ರೆ? ಅದಲ್ವೇ ನಾನು ಹೇಳಿದ್ದು, ಮಕ್ಕಳನ್ನ ಹೆರೋದಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಮಮ್ಮಿ ಏನೋ ಇದ್ನೇ ನಾವ್ತಾರ? ನಮ್ಮ ರಿಸಲ್ಟ್ ಬಂದಾಯ್ತು, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಗೊತ್ತಾಯ್ತು, ನಿಮ್ಮ ಇಂಗ್ಲಿಷ್ ಲೆಕ್ಚರ್ ನನಗೆ ಫೋನ್ ಮಾಡಿದ್ರು ಅಲ್ವೋ? ನೀನ್ ಬರೀ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡೋದಕ್ಕೆ ವರ್ಷ ಪೂರ್ತಿ ಕಾಲೇಜ್ಗೆ ಹೋಗಿದ್ಯಾ? ನಮ್ಮ ಮಂಜಾಕ್ಷಮ್ಮನ ಮಗ ತಿಂಗಳಿಗೆ ಎರಡೇ ಸಲ ಕಾಲೇಜ್ಗೆ ಹೋಗೋದು, ಅವನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾನೆ. ಹ್ಮ್, ಸರಿ ಸರಿ ಹೊತ್ತಾಯ್ತು, ಹೋಗೋಣ ಬನ್ನಿ. ರೀ ಗಿರ್ಜಮ್ಮ, ಹುಡುಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾನೆ, ಸಂತೋಷವಾಗ ಮಾತು ಹೇಳ್ರಿ. ಇದರಲ್ಲೇನು ದೊಡ್ಡ ಸಂತೋಷ, ಸ್ಟೇಟ್ಗೆ ರ್ಯಾಂಕ್ ಬಂದು ಫೋಟೋ ಗಿಟೋ ಪೇಪರ್ನಲ್ಲಿ ಹಾಕಿ ನಾಲ್ಕು ಜನ ನೋಡಿದ್ರೆ ಸಂತೋಷ ಪಡ್ಬೋದು. ಸರಿ ಸರಿ ನಾನಾದರೂ ಹೇಳ್ತೀನಿ. ರವಿ, ನಂಗೆ ಗೊತ್ತು ನಿನಗೆ ಸ್ವೀಟ್ ತಂದೆ ತರ್ತೀಯ ಅಂತ. ನನಗೆ ಗೊತ್ತು ನೀನು ಪಾಸ್ ಆಗಿರ್ತೀಯ ಅಂತ. ಹೇಗೆ ಗೊತ್ತಾಯ್ತು ನಿಮಗೆ? ನಿಮ್ಮ ತಂದೆಯವರು ಅವ್ರ ಸ್ನೇಹಿತರ ಹತ್ರ ನನ್ನ ಮಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾನೆ ಕಂಡ್ರಯ್ಯ ಅಂತ ಹುಬ್ಬೇರ್ಸ್ಕೊಂಡು ಹೇಳ್ತಾ ಇದ್ರು, ಗೊತ್ತಾ? ಆದ್ರೆ ಅವ್ರ ಮಗನೇ ಅವ್ರ ಹತ್ರ ಹೋಗಿ ಹೇಳಿದಾಗ ಘೇಂಡ ಮೃಗ ತರ ಮುಖ ಉದಿಸ್ಕೊಂಡ್ರು, ಗೊತ್ತಾ? ಆದ್ರೆ ನಿಮ್ ತಾಯಿ ಮಹಿಳಾ ಸಮಾಜದ ಮೆಂಬರ್ಸ್ಗೆಲ್ಲ ಸ್ವೀಟ್ ಹಂಚಿದ್ದಾರೆ ಗೊತ್ತಾ? ಎಲ್ಲ ಬೇರೆಯವ್ರಿಗೆ ತಾನೆ, ಇಬ್ರಲ್ಲಿ ಒಬ್ರಾದ್ರೂ ಸ್ವಂತ ಮಗನಿಗೆ ಬೆನ್ನು ತಟ್ಟಿ ಸ್ವೀಟ್ ತಿನ್ನಿಸ್ಲಿಲ್ವಲ್ಲ? ನಾನ್ ತಿನ್ಸಿದಿನೋ ಇಲ್ವೋ? ನಾನ್ ತಿಂದಿದ್ದೀನೋ ಇಲ್ವೋ ಬಿಡು, ಮತ್ತೆ ಇನ್ನೇನ್ ಚಿಂತೆ? ಇವರಿಬ್ರಿಗೂ ಇಲ್ವಲ್ಲ ನನ್ನ ಚಿಂತೆ, ಅದೇ ನನ್ನ ಚಿಂತೆ. ನೋಡು, ಈ ಫೋಟೋಗೂ ನನ್ನ ಮಮ್ಮಿ ಡ್ಯಾಡಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇರೋಕೆ ಇದೇನು ಬೇರೆಯವ್ರ ಫೋಟೋಗಳ? ನಿನ್ ತಂದೆ ತಾಯಿ ತಾನೆ? ಅದಲ್ಲ ನಾನು ಹೇಳ್ತಿರೋದು, ಈ ಫೋಟೋಗೆ ಜೀವ ಇಲ್ಲ, ನನ್ನ ಮಮ್ಮಿ ಡ್ಯಾಡಿಗೆ ಜೀವ ಇದ್ರೂ ಪ್ರಯೋಜನ ಇಲ್ಲ, ಅಕಸ್ಮಾತ್ ಇದ್ರೂ ನನ್ನ ಭಾಗಕ್ಕಂತೂ ಇಲ್ಲ. ಅದೆಲ್ಲ ನೀನ್ ತಪ್ಪು ಕಲ್ತೀನಿ. ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತಪ್ಪ. ಅದೆಲ್ಲ ನಿನ್ನ ತಪ್ಪು ಕಲ್ಪನೆ. ಮೈ ಡಿಯರ್ ಶಾರದಮ್ಮ, ಐ ಹ್ಯಾವ್ ನೋ ಫಾದರ್ ಅಂಡ್ ನೋ ಮದರ್, ಇದ್ರು ಐ ಡೋಂಟ್ ಕೇರ್ ಬಿಕಾಸ್ ಮಗನ ಬಗ್ಗೆ ದೇ ಆರ್ ನಾಟ್ ಟೇಕಿಂಗ್ ಕೇರ್. ಸೊ ಅಪ್ಪ ಅಮ್ಮನ ಪ್ರೀತಿಲಿ ನಾನು ತುಂಬಾ ಪೂರ್. ನನ್ನ ಈ ಮನೆಯಲ್ಲಿ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸೋರು ಯಾರು? ದಟ್ಸ್ ಓನ್ಲಿ ಯು. ಯು ಆರ್ ಮೈ ಫಾದರ್, ಮದರ್ ಅಂಡ್ ಮೈ ವೆಲ್ ವಿಷರ್. ರವಿ, ಹಾಗೆಲ್ಲ ಮನಸ್ಸು ಕೆಡಿಸ್ಕೋಬಾರ್ದಪ್ಪ. ಐ ಡೋಂಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್ಸ್ ಶಾರದಮ್ಮ. ಈಗ ನನ್ನ ತಲೆ ಕೊರಿತಾ ಇರೋ ವಿಷಯ ಯಾವ್ದು ಗೊತ್ತಾ? ಸಮ್ಮರ್ ಹಾಲಿಡೇಸ್ ಮುಗಿದು ಕಾಲೇಜ್ ಓಪನ್ ಆಗೋವರೆಗೂ ಹೇಗಪ್ಪ ಕಾಲ ಕಳೆಯೋದು ಅಂತ. ಕಾಲಕ್ಕೇನಯ್ಯ, ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಬರುತ್ತೆ. ಹೌದಾ? ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಹುಮ್ಮಳಗೆ, ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಹುಮ್ಮಳಗೆ, ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಬರೆಯಬಹುದು
ಕೆಮ್ಮು ಬಾರದಂತ ವಯಸ್ಸಿದು ಕೆಮಿಸ್ಟ್ರಿ ಕಲಿಯಬಹುದು ಈಸಿ ಇವರು ಬಂಧ ವಯಸ್ಸಿದು ಹಿಸ್ಟರಿ ಓದಬಹುದು ಪ್ರೇಮ ಚಿಮ್ಮುವಂಥ ವಯಸ್ಸಿದು ಕಾಮರ್ಸ್ ಕೇಳಬಹುದು ಬನ್ನಿ ಗೆಳತಿಯರು ಡ್ರಿಲ್ಲಿಂಗ್ ಮಾಡಬಹುದು ಬನ್ನಿ ಸ್ನೇಹಿತರು ಡ್ರಿಲ್ಲಿಂಗ್ ನೋಡಬಹುದು ನಾನೇನು ಎಂಬುದಿಲ್ಲ ಗಂಡು ಬೆಳ್ಳು ಭೇದವಿಲ್ಲ ಚಿಂತೆಗಿಲ್ಲಿ ಜಾಗವಿಲ್ಲ ಜಾಲಿ ಮಾಡಿ ಬನ್ನಿ ಇಲ್ಲ ವಯಸ್ಸು ಕಳೆದು ಹೋದ ಮೇಲೆ ದೊರಕದು ಕೈಲಿ ಇರುವ ಪ್ರೇಮ ಲೋಕ ನಮ್ಮದು ಬ್ಯಾಂಕ್ ನನ್ನ ಗೆಳತಿಯರು ಗೆಳೆಯರು ನನ್ನ ಗೆಳತಿಯರು ಕಾಮೆಂಟ್ರಿ ಕೇಳಬಹುದು ಕ್ಲೋಕ್ ರೂಮಿನಲ್ಲಿ ಇದ್ದರೆ ಟೈಮ್ ಪಾಸ್ ಮಾಡಬಹುದು ಲೈಬ್ರರಿಗೆಂದು ಹೋದರೆ ಲವ್ ಸೀನ್ ನೋಡಬಹುದು ಲ್ಯಾಬರೇಟರಿಗೆ ಹೋದರೆ ಟಿಂಗ್ ಡಾಂಗ್ ನೋಡಬಹುದು ಬನ್ನಿ ಗೆಳತಿಯರು ಡಿಸ್ಕೋ ಕುಣಿಯಬಹುದು ಬನ್ನಿ ಸ್ನೇಹಿತರು ಜಾಲಿ ಮಾಡಬಹುದು ಸೂರ್ಯಚಂದ್ರ ಜೇಬಿನಲ್ಲಿ ಆರೆ ಚುಕ್ಕೆ ಮುಷ್ಟಿಯಲ್ಲಿ ಎಂಟು ದಿಕ್ಕು ನಮ್ಮ ಕೈಲಿ ರಾಜರಂತೆ ನಾವು ಇಲ್ಲಿ ಋತುಗಳೆಲ್ಲ ನಮ್ಮ ದಾರಿಗಾಗಿದೆ ವರ್ಷ ಪೂರ್ತಿ ಹರುಷ ನಮ್ಮದಾಗಿದೆ ಬ್ಯಾಂಕ್ ವಯಸ್ಸಿಗೆ ಗೆಳೆಯರೆ ನನ್ನ ಗೆಳತಿಯರೆ ಗೆಳೆಯರೆ ನನ್ನ ಗೆಳತಿಯರೆ ಕಳೆಯಿತು ಆ ಬೇಸಿಗೆ ಅರಳಿತು ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ ಗೆಳೆಯರೆ ನನ್ನ ಗೆಳತಿಯರೆ ಗೆಳೆಯರೆ ಕಾವೇರಿ ಕಾವೇರಿ ನಿನ್ನ ಪೂಜೆ ಮುಗ್ದಿಲ್ವಾ ನನಗೆ ಗೊತ್ತಾಯ್ತು ಶಶಿ ಶಶಿ ಅಕ್ಕ ಮಾರ್ಕೆಟ್ ಹೋಗಿದ್ದಾಳೆ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು ಏ ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ಕಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ಕಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು ಏ ಬಾಲು ಕಾಲದಲ್ಲಿ ಬಂತೋ ಕಾಮನ ಬಿಲ್ಲು ಆ ಹುಬ್ಬು
ಬೇರೆ ಹುಬ್ಬು ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲ ಆ ಕಣ್ಣು ಜಿಂಕೆ ಕಣ್ಣು ಈ ಎಳೆ ಸಂಪಿಗೆಯ ತ್ರಿಡಿ ಎಂಥ ಮೂಗು ಅಯ್ಯೋ ಆ ಕಳೆ ಕೊಡುವ ಈ ಕೊಂಡೆ ತುಟಿಗಳ ಹಂಗು ಮಿಂಚಿಂಗು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ಹಾಗೋ ನಮಗೆ ಇಲ್ಲಿ ಬಿದ್ದು ಇಂದು ಪೂರ್ತಿ ಡ್ಯೂಟಿ ಈ ಹಗಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ ಈಗಲ್ಲ ರಸಗುಲ್ಲ ತಲೆಯಿಂದ ಹುಂಗುಷ್ಟದವರೆಗೆ ಎಲ್ಲ ಮಹತಿಲ್ಲ ಕುಂಕಿಲ್ಲ ಈ ಎಳೆ ಬಿಸಿಲಿನಲ್ಲಿ ಮಿನುಗುತ್ತಿರುವ ಹೆಣ್ಣೋ ಅಣ್ಣೋ ಆ ಸೂರ್ಯ ಕೂಡ ಕಣ್ ಹೊಡಿತಾವನಲ್ಲಣ್ಣು ನೋಡಣ್ಣು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ಹಾಗೂ ನಮಗೆ ಇಲ್ಲಿ ಬಿದ್ದು ಇಂದು ಪೂರ್ತಿ ಡ್ಯೂಟಿ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಪಾಲು ಏ ಪಾಲು ಏ ಪಾಲು ನೀವು ಸಂಗೀತ ಕಲಿತಾ ಇದ್ದೀರಾ ರೀ? ಇಲ್ಲ ರೀ. ಮತ್ತೆ ರೀ ಸಾರಿ ರೀ ಅಂತ ಇದ್ದೀರಲ್ಲ ರೀ? ಇದು ರೀ ಸಾರಿ ರೀ ಅಲ್ಲ ರೀ, ಸಾರಿ ರೀ. ಐ ಆಮ್ ಸಾರಿ ರೀ. ಅದು ಸರಿ ರೀ, ನೀವು ಮಾಡಿದ ಕೆಲಸ ಸರಿನಾ ರೀ? ಇಲ್ಲ ರೀ. ತಪ್ಪು ತಾನೇ ರೀ? ಹೌದು ರೀ, ಅದಕ್ಕೆ ಈ ಸಾರಿ ರೀ. ಬರೀ ಸಾರಿ ಹೇಳಿದ್ರೆ ಲೆಕ್ಕ ಚುಕ್ತಾ ಆಗೋದಿಲ್ಲ ರೀ. ನನಗ್ ತೊಂದ್ರೆ ಆದ್ರೆ ರೀ ಬೇರೆಯವ್ರಿಗೂ ತೊಂದ್ರೆ ಆಗ್ಬೇಕು ರೀ. ಅದೇ ನನ್ ಪಾಲಿಸಿ ರೀ, ತಗೊಳ್ರಿ. ಏನ್ರಿ ಇದು, ಶೂಸ್ ಹಾಕೊಂಡ್ ಮಂಗಳಾರತಿ ತಗೊಳ್ತಿದ್ದೀರಾ? ಶೂಸ್ ತೆಗೀರಿ. ಕ್ಷಮಿಸಿ ಶ್ರೀಮತಿ ಅವರೇ, ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ನಾನು. ಶೂಸ್ ತೆಗೆದು ಮಂಗಳಾರತಿ ತಗೊಂಡು ಪುನಃ ಶೂಸ್ ಹಾಕೊಳ್ಳೋ ಅಷ್ಟೊತ್ತಿಗೆ 15 ನಿಮಿಷ ವೇಸ್ಟ್ ಆಗತ್ತೆ. ಆ ದೇವ್ರ ನಾ ಕೇಳ್ಕೊತೀನಿ, ಏನು ಪರವಾಗಿಲ್ಲ. ಹೋಗ್ಲಾ? ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಓಕೆ. ಏನಮ್ಮ ಇದ್ ನಿನ್ ಅವತಾರ? ತೆಗೆದು ಮುಖಕ್ಕೆ ಹೊಡೆದೆ ಶಾರದಮ್ಮ ಅಷ್ಟೇ. ಪಾಪ ಪಚ್ಚ ಪಚ್ಚ ಅಂತ ಪೆಚ್ಚಾಗಿ ಹೋದ್ಲು. ಅವಳ ಮುಖ ನೀನಾಗ ನೋಡ್ಬೇಕಾಗಿತ್ತು ಶಾರದಮ್ಮ. ಅದು ಏನು ಮಜಾ ತಗೋತಿದ್ಯೋ. ಛೇಛೇ, ಹೆಣ್ಣು ಮಕ್ಕಳನ್ನ ಹಾಗೆಲ್ಲ ಗೋಳು ಹೊಯ್ಕೊಳ್ಳೋದು ತಪ್ಪು ಕಣಯ್ಯ. ಆಹಾ, ಅವಳು ಮಾತ್ರ ನನಗೆ ಮೊಟ್ಟೆ ಹೊಡಿಬೋದಾಗಿತ್ತ? ಹೊಡೆದು ಸಾರೀರಿ ಅಂದು, ನಾನು ಹೊಡೆದು ಸಾರೀರಿ ಅಂದೆ. ಒಳ್ಳೆ ಹುಡುಗ ನೀನು. ಹಲೋ, ಇಸ್ ಇಟ್ ಲಂಡನ್? ಓಹ್ ಗಿರಿಜಾ, ಆ ದಾಂಡಿಗಿನ ಸ್ವಲ್ಪ ಮೆತ್ತಗೆ ನಗೋದಕ್ಕೆ ಹೇಳು. ವೆಂಕಟೇಶ, ನಿನ್ ಚಿಕ್ಕ ಯಜಮಾನರಿಗೆ ಸ್ವಲ್ಪ ಮೆತ್ತಗೆ ನಗೋದಕ್ಕೆ ಹೇಳು. ಹಲೋ, ಡಿಸ್ಕನೆಕ್ಟ್ ಆಗೋಯ್ತು. ಅವಳು ಮೊಟ್ಟೆ ತಗೊಳ್ಳೋವಾಗ್ಲೆಲ್ಲ ನನ್ ನೆನ್ಸ್ಕೋಬೇಕು ಶಾರದಮ್ಮ, ಸಾಯೋವರೆಗೂ ಮರೆಯೋ ಹಾಗಿಲ್ಲ ಅವಳು. ಸರ್, ಏನೋ ಸ್ವಲ್ಪ ಮೆತ್ತಗೆ ನಗಿ ಸರ್. ಏನಂದೆ? ಏನಿಲ್ಲ ಸರ್, ಯಜಮಾನ್ರು ಅಮ್ಮೋರ್ಗೆ ಹೇಳಿದ್ರು, ಅಮ್ಮೋರ್ ನನಗೆ ಹೇಳಿದ್ರು, ನಾನು ನಿಮ್ಗೆ ಹೇಳಿದೆ ಸರ್. ಮೆತ್ತಗೆ ನಗಬೇಕಾ? ಸರಿನಾ, ಹೋಗ. ನೋಡಿದ್ಯಾ ಶಾರದಮ್ಮ, ಈ ಮನೇಲಿ ನಮಗೆ ನಗೋದಕ್ಕೆ ಕೂಡ ರೆಸ್ಟ್ರಿಕ್ಷನ್. ಓ, ಇದು ಅಫೆಕ್ಷನ್ನು. Thank you.
ಹುಡುಗಿ ಕೇಳಮ್ಮ ಸರಿಯಾಗಿ ನೀನಿಲ್ಲಿ ಸೇರೋದು ಓದುವ ಸಲುವಾಗಿ ಹುಡುಗಿರೋ ಕಾಲೇಜು ನೀನಿನ್ನು ಟೀನೇಜು ಹುಷಾರಾಗಿರಬೇಕು ಚೆನ್ನಾಗಿ ಓದಬೇಕು ನಾನ್ ತುಂಬಾ ಕಟ್ನಿಟ್ಟು ತಲಕಿಟ್ರೆ ಕಿಕ್ಕೌಟು ನೆಲ ನೋಡ್ಕೋತ ಬರಬೇಕು ನೆಲ ನೋಡ್ಕೋತ ಹೋಗ್ಬೇಕು understand? Yes, sir. My lovely lady, who are you? Who are you? Hello, my lovely lady, who are you? Who are you? Kannada baro dilva, kannedu kaanalva. Kannadku dolginda, kaantide ee anda. How do you know manmatha, bai mujhkund hogatte. ಹೊಸ ಹುಡುಗಿ ಅಂತ ಬಿಡ್ತೀನಿ ನಾಳೆಯಿಂದ ನೋಡ್ಕೋತೀನಿ ಅಂಡರ್ಸ್ಟ್ಯಾಂಡ್ ಯೆಸ್ ಬಾಸ್ ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಬಂದ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ ಸುಮ್ಮನೆ ಸಾರ್ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ ಹೌದು ಸಾರ್ ಚೆಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿಯ ಕೈ ಹಿಡುಕೊಂಡ ಹತ್ತಿರ ಕರೆಯುತ್ತ ತೋಳಿಂದ ಬಳಸುತ್ತ ಕಣ್ಣನ್ನೇ ನೋಡುತ್ತ ಪ್ರೀತಿಯ ಮಾಡುತ್ತ ಯಾರೇ ನೀನು ಚೆಲುವೆ ಅಂದ ನಿನ್ನ ಅಂದ ಚಂದ ಅಂದ ಹಣೆಯಲ್ಲಿ ಬೆವರುತ್ತ ಕಣ್ಣೆಲ್ಲ ನಡುಗುತ್ತ ನೆಲವನ್ನೇ ನೋಡುತ್ತ ನುಡಿದಳು ನಾಚುತ್ತ ನಾನು ಇನ್ನು ನಿನಗೆ ಸ್ವಂತ ಹೆಸರು ಶಶಿಕಲ ಅಂತ ಬಂದ್ರು ಸಾರ್ ಬಂದ್ರು ಸಾರ್ ಶಕುಂತಲಾ ಬಂದ್ರು ಸಾರ್ ನೀನ ಶಕುಂತಲ ಅಲ್ಲ ನನ್ ಶಶಿಕಲಾ ಯಾರನ್ನ ನೋಡ್ಬೇಕು ನಿಮ್ಮನ್ನೇ ನೋಡ್ಬೇಕು ಏನಾಗ್ಬೇಕಾಗಿತ್ತು ಅಡ್ಮಿಟ್ ಆಗ್ಬೇಕಿತ್ತು ಸರಿ ಈ ಕಡೆ ಕಳಿಸಿ ಸರ್ ಶಟ್ ಅಪ್ ಅಂದ್ರೆ ಬಾಯಿ ಮುಚ್ಚು ಸರ್ ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ನಿನಗೆ ಯಾವುದು ಇಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ ಈ ಬೆಂಚೆ ಸೆಲೆಕ್ಟ್ ಮಾಡ್ಕೋ ಕೊಡ್ಲೆ ಮೀಟಿಂಗ್ ಕಣ್ಕೊಡ್ಲೆ ಕಿಸ್ಸಿಂಗ ಲಕ್ಷ್ಮಿ ನೀ ಸ್ವಲ್ಪ ಹೊತ್ತು ಶಶಿ ನೀ ನಿಲ್ ಕೂತ್ಕು ಪೀಟರ್ ನೀ ಕೈ ಎತ್ತು ರೋಸಿ ನೀನ್ ಸರ್ಗ್ ಮುಚ್ಕೋ ಪೋಲಿ ಆಟವೆಲ್ಲ ಬಿಡಬೇಕು ಬರೀ ಪಾಠವನ್ನು ಕಲಿಬೇಕು Oh, thank you. Zoom, zoom. Zoom, zoom.
अमेरिका मने बंद अतिथि मन यजमा मुझे अमेरिका हुटे सरी इंडिया नन मुझे अयो देव्रे नगुना ना मुझे तपेनय्या नान मुड़ मूडल बंद मुझे हीगे आगो यारवु अदे नानल मोटे हुड़गि पच पच झई झई मर खड़ बिंदुसर गा शारदम्म शशिकला इंथ विषय कड़े गमन स्वल्पनु इष्ट इल्ल सक्करे हाकोंडु हाल कुडियप्प क्लास रूम पुस्तक मेले रोज बिता रोज ना रोज नि क्लास रूम रोज आवस्ट भारवाद्रे तुंत का तुम्बा भारवाद अदे रात्रा ने बर याक ना बर अंत योचने आमेल गोतु नीन हृदय नीचे वापस को निम्मने बागलली आ हूवन अदर नृदय याकंद्रे अकस्मात नहीं नोड़े अदान तुड़बिट्रे अदे डैरेक्ट आगे नि कई के नृदय को गाड़ी के उद्रल्वा ओह नॉट एट ऑल इट इज उद्रप्रूफ
ನೀರಿಗ್ ಬಿದ್ರೆ ಮುದುಡಲ್ವಾ? ಹಾ, ಇಟ್ ಇಸ್ ವಾಟರ್ ಪ್ರೂಫ್ ಆಲ್ ಸೀಸನ್ ಹಾರ್ಟ್. ಒಂದ್ ನಿಮಿಷ ಟೆಸ್ಟ್ ಮಾಡಿ ಹೇಳ್ತೀನಿ. ಅಯ್ಯೋ, ಇಷ್ಟಕ್ಕೆ ಹೇಗ್ ಮುದುಡೋಯ್ತು? ಇಂಥ ಹೃದಯ ನನಗ್ ಕೊಡಕ್ ಬಂದಿದೆಯಲ್ಲ. ನಿನ್ನ ಮೆದುಳು ಇಲ್ಲಿಲ್ಲ, ಅಲ್ಲಿದೆ. ನೋಡಿ ಪ್ರಿನ್ಸಿಪಾಲ್ ರೇ, ಈ ವರ್ಷ ನಮ್ಮ ಕಾಲೇಜ್ಗೆ 75 ವರ್ಷ ತುಂಬುತ್ತೆ. ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ಗೆ ಏನೇನು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೇ ಹೇಳಿ. ನನ್ನನ್ನು ಕೇಳಿದ್ರೆ ಡೈಮಂಡ್ ಜುಬ್ಲಿ ಫಂಕ್ಷನ್ಗೆ ಒಂದು ಚಿಕ್ಕ ಗಣೇಶ ವಿಗ್ರಹನ ತಂದು ಕೂರಿಸಿ ಪೂಜೆ ಮಾಡಿ ಹುಡುಗರಿಗೆಲ್ಲ ಬೂಂದಿ ಹಂಚಿಬಿಟ್ರೆ ಸಾಕು. ಏನ್ರಿ ಮಾತಾಡ್ತೀರಾ ನೀವು? ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ಗೆ ಅಂತ ಪೇರೆಂಟ್ಸ್ ಹತ್ರ ಡೊನೇಷನ್ ಕಲೆಕ್ಟ್ ಮಾಡಿದ್ದೀವಿ. ಅವ್ರಿಗೆಲ್ಲ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ತೋರಿಸೋದು ಬೇಡವೇನ್ರಿ? ನಮ್ಮ ಹುಡುಗರು ಏನ್ ಮಾಡ್ತಾರೆ, ಹ್ಯಾಕ್ ಕುಣಿತಾರೆ ಅಂತ ನೋಡಕ್ ಬಂದ ಜನಕ್ಕೆ ಖುಷಿ ಕೊಡೋದು ಬೇಡವೇನ್ರಿ? ನೀವು ಈ ರೀತಿ ಕೋಪ ಮಾಡ್ಕೊಳ್ಳೋದು ತಪ್ಪು. ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಬರಗಾಲ. ನಾವು 4 ಜನಕ್ಕೆ ಬುದ್ಧಿ ಹೇಳೋ ಜನಗಳಾಗಿ ನಾವೇ ಈ ರೀತಿ ಲಕ್ಷಾಂತರ ರೂಪಾಯಿನ ವೇಸ್ಟ್ ಮಾಡೋದು ತಪ್ಪು. ನೋಡ್ರಿ, ಸೆಲೆಬ್ರೇಷನ್ ಮಾಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಯಾಗಿದೆ. ನೀವು ಸುಮ್ಮನೆ ಪ್ರೋಗ್ರಾಮ್ ಚಾಕ್ಔಟ್ ಮಾಡಿ ನನಗೆ ಡೀಟೇಲ್ ತಿಳಿಸಿ, ಗೊತ್ತಾಯ್ತಾ? ಸರಿ, ಇದು ಸ್ಟೇಜ್ ಡಿಸೈನು, ಇದು ಆರ್ಟಿಸ್ಟ್ ಪ್ರೋಗ್ರಾಮ್ ಕೊಡೋ ಜಾಗ, ಇಲ್ಲಿ ಆರ್ಕೆಸ್ಟ್ರಾ, ಇಲ್ಲೆಲ್ಲ ಜನಗಳು. ಈ ಡೈಮಂಡ್ ಜುಬ್ಲಿ ಫಂಕ್ಷನ್ಗೆ ಚೀಫ್ ಮಿನಿಸ್ಟರ್ ಚೀಫ್ ಗೆಸ್ಟ್ ಆಗಿ ಬರೋದ್ರಿಂದ ನಿಮ್ಮೆಲ್ಲರೂ ಕೋಆಪರೇಷನ್ ಅಗತ್ಯ. ಓಕೆ ತಾನೆ? ಓಕೆ, ವೆರಿ ಗುಡ್. ಯಾರಪ್ಪ ಇದು? ಡಕಾಯತರು ಬರ್ತಿರೋದಾಗಿದೆ. ಯಾರು ನೀವು? ಈ ಕಾಲೇಜ್ಗೆ ಹಳೆ ವಾರಸ್ದಾರರು. ವಾರಸ್ದಾರ? ನಮ್ಮ ಕಾಲೇಜ್ ಇದುವರೆಗೂ ಯಾರಿಗೂ ಬಾಡಿಗೆ ಕೊಡ್ತಿಲ್ವಲ್ಲ. ಈ ಕಾಲೇಜ್ನ ಓಲ್ಡ್ ಸ್ಟೂಡೆಂಟ್ಸ್. ಹಾಗ ಮನೋಹರ್ ಅಂದ್ರೆ ನೀವೇ ತಾನೇ? ಹೌದು, ಏನಾಗ್ಬೇಕು? ನಮ್ಮ ಕಾಲೇಜ್ನಲ್ಲಿ ಡೈಮಂಡ್ ಜುಬ್ಲಿ ಫಂಕ್ಷನ್ ನಡೆಸ್ತೀರಾ ಅಂತ ಗೊತ್ತಾಯ್ತು. ಅದ್ರಲ್ಲಿ ನಮ್ದು ಒಂದು ಪ್ರೋಗ್ರಾಮ್ ಸೇರಿಸಿ. ಪ್ರೋಗ್ರಾಮ? ಏನ್ ಪ್ರೋಗ್ರಾಮ್ ಕೊಡ್ತೀರಾ? ಕರಾಟೆ ಕುಂಫು ಡೆಮಾನ್ಸ್ಟ್ರೇಷನ್. ಕರಾಟೆ ಕುಂಫು? ಯಾಕೆ ಭಯನ? ಅಲ್ಲ, ಇದೇನು ಇಂಡಿಯಾನಾ ಜಪಾನ? ಜಪಾನ್ ವಿದ್ಯೆನ ಇಂಡಿಯಾದಲ್ಲಿ ತೋರಿಸ್ತೀವಿ. ಇಂಡಿಯಾ ವಿದ್ಯೆನ್ ಜಪಾನಲ್ಲಿ ತೋರಿಸಿದ್ರೆ ಜಪಾನ್ ವಿದ್ಯೆನ್ ಇಂಡಿಯಾಲ್ ತೋರಿಸ್ತೀರಾ? ಕೂಗಾಡಬೇಡಿ, ನೋ ಶೌಟಿಂಗ್. ಈಗಾಗಲೇ ಪ್ರೋಗ್ರಾಮ್ ಪಟ್ಟಿ ಜಾಸ್ತಿ ಆಗಿದೆ, ಅದ್ರಲ್ಲಿ ನಿಮ್ ಕೂಗಾಡೋ ಪ್ರೋಗ್ರಾಮ್ ಇಟ್ಕೊಂಡ್ರೆ ಜನಗಳೆಲ್ಲ ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ಅದಕ್ಕೆ ಈ ವರ್ಷ ಬೇಡ, ಮುಂದಿನ ವರ್ಷ ಇಟ್ಕೊಂಡ್. ಬೇಡ ಅನ್ನಕ್ ನೀವ್ಯಾರ್ರಿ? ನಿಮ್ಮ ಅಪ್ಪ ಇದಾನಲ್ಲ, ಅವ್ರ ಅಪ್ಪ. ನೀವು ಓದಿರೋ ಕಾಲೇಜು ಅಂತ ನಿಮ್ಗೆ ಅಷ್ಟು ಅಭಿಮಾನ ಇದ್ರೆ ಫಂಕ್ಷನ್ ದಿವಸ ಬಂದು ಮಾವಿನ ತೋರಣ ಕಟ್ಟಿ, ಕುರ್ಚಿ ಹಾಕಿ, ಕಸ ಗುಡಿಸಿ. ಈ ಕರಾಟೆ ಕುಂಫು ಇದೆಲ್ಲ ಬೇಡ. ಓಕೆ? ನಾವು ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಲ್ಲದೆ ಕೊಡ್ತೀರಾ? ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯಾ? ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ ಎಲ್ಲವೇನು? ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೇಳ್ತೀಯ? ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ? ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲ ನೀನು, ಮನಸ್ಸನ್ನ ಮದುವೆಯ ನೀನು, ಆಮೇಲೆ ಪ್ರೀತಿಯಲ್ಲ. ಹ್ಮ್
ಕೊಡುತ್ತೆ ಪ್ರಾಣವನ್ನೇ ಕೊಡ್ತೀನಿ ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾಯ್ತೀನಿ ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೆ ನಾ ಚಿಲುಬೆ ಒಂದು ಕೆಟ್ಟಿನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೇಳು ಕೆಲಸ ಮಾಡ್ತೀಯ ಶೌರ್ಯವರನ್ನು ಹೇಗೆ ಪ್ರೀತಿ ಮಾಡಲು ಹೌದಾಗತಿ ಚೆಲುವೆ ಒಂದು ಕೆಟ್ಟಿನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಮುರಿತೀವಿ ಸ್ಯಾಂಪಲ್ಗೆ ನಿನ್ ಕಾಲು ಮುರಿತೀವಿ ಅಷ್ಟೇ ಓಡಿಸ್ಕೊಂಡು ಬಂದಿದ್ದು ನೀನ್ ತಪ್ಪಿಸ್ಕೊಂಡು ಓಡಿದ್ದು ನೀನ್ ನೋಡ್ತಾ ಇದ್ದೆ ಹೌದು ನೋಡ್ತಾನೆ ಶಶಿ ಶಶಿ ಅಯ್ಯೋ ಹೀರೋಯಿನ್ನ ವಿಲನ್ಗಳು ಚೇಸ್ ಮಾಡುವಾಗ ಹೀರೋ ಡನ್ ಅಂತ ಬಂದು ಹೋರಾಡಿ ಕಾಪಾಡಿ ಹೂ ಕೊಡೋದು ರೆಗ್ಯುಲರ್ ಪ್ರೊಸೀಜರ್ ಗೊತ್ತಿದ್ಯಾ ಗೊತ್ತಿಲ್ಲ ಮತ್ತೆ ಈ ಹೂವು ಲವ್ ಎಲ್ಲ ನಿನಗ್ಯಾಕೆ ಇವತ್ತಿನಿಂದ ನೀನ್ ಹುಡುಗಿರ ಹಿಂದೆ ಹೋಗಿ ಲವ್ ಮಾಡೋದನ್ನ ಬಿಟ್ಬಿಡು ಬಿಟ್ಬಿಟ್ಟು ನಿನ್ ಹಿಂದೆ ಬರೋ ಹುಡುಗಿರ್ನ ಲವ್ ಮಾಡೋದನ್ನ ಕಲಿ ನನ್ನ ಹಿಂದೆ ನೀನ್ ಬರ್ತಾ ಇಲ್ವಲ್ಲ ನನಗ್ ನೀನ್ ಹೀರೋ ತರ ಕಾಣ್ತಾ ಇದ್ವಲ್ಲ ಹೀರೋ ಅಂದ್ರೆ ಅವನಿಗೆ ಎರಡು ಕೊಂಬಿರುತ್ತಾ ಕೊಂಬಿರಲ್ಲ ಹುಡುಗಿರ್ನ ರೋಮಾಂಚನ ಮಾಡೋ ಪವರ್ ಇರುತ್ತೆ ಸೂಪರ್ಮ್ಯಾನ್ ನೋಡಿದ್ಯಾ ಫ್ಯಾಂಟಮಸ್ ನ ಮೀಟ್ ಮಾಡಿದ್ಯಾ ಹೋಗ್ಲಿ ಮ್ಯಾಡ್ ಮ್ಯಾಕ್ಸ್ ನ ಹೆಸರು ಕೇಳಿದ್ಯಾ ಹುಡುಗಿರ್ ಲೈಕ್ ಮಾಡೋದು ಇಂಥವ್ರನೇನ ನಿಮ್ ಮನೆಯಲ್ಲಿ ವಯಸ್ಸಾದ ಮುದುಕಿರು ಯಾರು ಇಲ್ವಾ ಇದಾರೆ ಅವ್ರು ಕೂಡ ಇವ್ರನ್ನೇ ಲೈಕ್ ಮಾಡೋದು ಹೌದಾ ಹೋಗಿ ಕೇಳು ಹಾಲ್ ತಗೋಪ ಶಾರದಮ್ಮ ನೀ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಯ್ಯೋ ಪಾಪಿ ಇದೇನಯ್ಯ ಇಂಥ ಮಾತಾಡ್ತಾ ಇದ್ಯಾ
ಎಂಥ ಮಾತು ಶಾರದಮ್ಮ, ನೀ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಂತ ಕೇಳಿದೆ. ತಪ್ಪ ತಪ್ಪು, ದೊಡ್ಡವರಿಗೆ ಚಿಕ್ಕವ್ರು ಹೇಳೋ ಮಾತನೇ ಇದು. ನೀನಿನ್ನೂ ಯಾವುದೋ ಪುರಾತನ ಕಾಲದಲ್ಲೇ ಇದೆಯಲ್ಲ. ಈಗ ಲವ್ ಮಾಡೋದು ಹೇಗೆ ಅಂತ ಚಿಕ್ಕ ಹುಡುಗರ ಹತ್ರ ದೊಡ್ಡವ್ರು ಕಲಿಬೇಕು ಗೊತ್ತಾ? ಯಾಕೋ ಬರ್ತಾ ಬರ್ತಾ ನೀನ್ ತುಂಬಾ ಕೆಟ್ಟೋಗ್ತಾ ಇದೀಯ. ಅಯ್ಯೋ ಶಾರದಮ್ಮ, ಏನಿದು ನಿನ್ ಕೆನ್ನೆಯೆಲ್ಲ ಕೆಂಪಗಾಗೋಯ್ತು. ಛೀ ಪಾಪದವನೇ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕನ್ನಡಿಲೆ ನೋಡ್ಕೊ. ಬಿಡು ಬಿಡಪ್ಪ. ನಾಚಿಕೆನಾ? ಲವ್ ಅನ್ನೋ ಶಬ್ದಕ್ಕೆ ಎಷ್ಟು ಪವರ್ ಇದೆ ನೋಡು. ಲವ್ ಅಂದ್ರೆ ನಿನಗೇ ಹೀಗಾಗಬೇಕಾದ್ರೆ ನನ್ನಂತ ಪಡ್ಡೆ ಹುಡುಗರಿಗೆ ಇನ್ ಹೇಗಾಗಬೇಕು? ನಿಮ್ಮಂತ ಪೋಲಿ ಹುಡುಗರಿಗೆ ಯಾವಾಗ್ಲೂ ಅದೇ ಯೋಚನೆ. ಯಾಕೆ, ನೀನ್ ಹೆಂಗ್ಸಲ್ವಾ? ನಿನಗ ಹಾಗನ್ಸಲ್ವಾ? ನೀನ್ ನಿನ್ ಗಂಡನ್ನ ಲವ್ ಮಾಡೇ ಇಲ್ವಾ? ಅಯ್ಯೋ ಪುಣ್ಯಾತ್ಮ, ಇವತ್ ಯಾಕೆ ನನ್ನ ಸುಮ್ನೆ ಕಾಡ್ತಾ ಇದ್ಯಾ? ಲವ್ ಮಾಡಿದ್ಯೋ ಇಲ್ವೋ ಅಷ್ಟ್ ಹೇಳು. ಹಾ ಹಾ, ಲವ್ ಮಾಡಿದ್ದು ಆಯ್ತು, ಅದ್ರ ಕಷ್ಟ ಸುಖ ಎಲ್ಲ ಅನುಭವಿಸಿದ್ದು ಆಯ್ತು, ಸರಿನಾ? ಈಗ ಸರಿ ಹೋಯ್ತು. ಈಗ ನಾನ್ ನಿನ್ನ ಒಂದು ಮಾತು ಕೇಳ್ತೀನಿ, ನೀನು ಅದಕ್ಕೆ ಮುಚ್ಚು ಮರ ಇಲ್ಲದೆ ಉತ್ತರ ಹೇಳ್ಬೇಕು, ಓಕೆನಾ? ಇದಕ್ ಮೇಲೆ ಇನ್ನೇನ್ ಕೇಳ್ತೀಯ? ಬಾ ಕೂತ್ಕ. ಈಗ ನೀನೊಂದು 16 ವರ್ಷದ ಹುಡುಗಿ ಅಂತ ತಿಳ್ಕೊ. ಅಯ್ಯಯ್ಯೋ ಮಾತಾಡ್ಬೇಡ. ಸರಿ, ಈಗ ನೀನೊಬ್ಬ ಹುಡುಗನ್ನ ಲವ್ ಮಾಡ್ಬೇಕು ಅಂದ್ಕೋತೀಯ. ಅಯ್ಯೋ ಶ್ರೀರಾಮಚಂದ್ರ, ಅವನೇ ನಾನಿನ್ ಲವರ್? ಪರಮೇಶ್ವರ ಅವನು ನಾ ಇಬ್ರು ಡಬಲ್ ಲವರ್ಸ್. ದೇವ್ರೇ ದೇವ್ರೇ, ಇರು ಇರು ಇಲ್ಲಿ ಕೇಳು. ನಿನ್ ಲವರ್ ಅನ್ನಿಸ್ಕೊಳ್ಳೋ ಹುಡುಗ ಹೇಗಿರ್ಬೇಕು ಅಂತ ನೀನ್ ಆಸೆ ಪಡ್ತೀಯ? ಇದೆಂತ ಪ್ರಶ್ನೆನಯ್ಯ? ಪ್ರಶ್ನೆ ಪ್ರಶ್ನೆ ಹಾಕ್ಬೇಡ, ಓನ್ಲಿ ಉತ್ತರ. ಒಂದು ಹೆಣ್ಣು ಇನ್ನೇನ್ ಆಸೆ ಪಡ್ತಾಳೆ? ಹೆಂಡತಿನ ಮನಸಾರ ಪ್ರೀತಿ ಮಾಡಿ ಹೊಟ್ಟೆ ಬಟ್ಟೆಗೆ ದುಡ್ಡು ಹಾಕೋ ಗಂಡ ಸಿಗ್ಲಪ್ಪ ಅಂತ ಆಸೆ ಪಡ್ತಾಳೆ. ಅಷ್ಟೇನಾ? ನೀನು ಭಾರತ ದೇಶದ ನಾರಿ ತರ ಮಾತಾಡ್ಬೇಡ. ನಿನ್ ಲವರ್ ಸುಂದರವಾಗಿರ್ಬೇಕು ಅಂತ ಅನ್ಸೋದಿಲ್ವಾ? ಪ್ರತಿಯೊಂದು ಹೆಣ್ಣಿಗೂ ಆಸೆ ಇರುತ್ತೆ ಕಣಯ್ಯ. ಆರೋಗ್ಯವಾಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅನ್ಸೋದಿಲ್ವಾ? ಅಬ್ಬಬ್ಬಾ, ಅವನ ಒಪ್ಕೊಂಡ್ರೆ ಅಬ್ಬಬ್ಬಾ ಅನ್ನೋ ಆಗಿರ್ಬೇಕು ಅಂತ ಅನ್ಸೋದಿಲ್ವಾ? ಅವನು ಒಳ್ಳೆ ವಿದ್ಯಾವಂತನಾಗಿರ್ಬೇಕು, ಒಳ್ಳೆ ಹೃದಯ ಇರಬೇಕು, ಡಾನ್ಸ್ ಗೊತ್ತಿರಬೇಕು, ಸಂಗೀತ ಗೊತ್ತಿರಬೇಕು, ಅವೆಲ್ಲ ಅನ್ಸೋದಿಲ್ವಾ? ಹೌದು ಅನ್ಸುತ್ತೆ. ಅದಕ್ಕೇನೀಗ ಅದೆಲ್ಲ ನನ್ನ ಹತ್ರ ಇಲ್ವಾ? ನನ್ ಲವ್ ಮಾಡೋದಕ್ಕೇನು ರವಿ? ನಾನ್ ನಿನಗೆಲ್ಲ ಹೇಳಿದ್ದು ಶಾರದಮ್ಮ, ನಾನು ನನ್ನ ಲವರ್ಗೆ ಹೇಳಿದ್ದು. ಲವರ ಯಾರು ಅವಳು? ಅದೇ ಮೊಟ್ಟೆ ಗಾಡಿ ಜೈ ಅಂತ ಪಚ ಪಚ ಕೆಳಗೆ ಬಿದ್ದು. ರವಿ ಬರ್ತಾ ಬರ್ತಾ ನೀನ್ ತುಂಬಾ ಮಿತಿ ಮೀರಿ ಹೋಗ್ತಾ ಇದೀಯಾ. ನಾನ್ ತಾನೇ ಮಿತಿ ಮೀರ್ತಿರೋದು? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಪರವಾಗಿಲ್ಲ. ಅವಳು ಅವಳ ಲವರ್ನ ಹೇಗಾಗೋ ಇರಬೇಕು ಅಂತಾಳೆ ಶಾರದಮ್ಮ. ಮೋಟರ್ ಬೈಕ್ ತೋರಿಸ್ತಾಳೆ, ಮೇಲ್ ಕೂತಿರೋ ರೈಡರ್ ಅನ್ನು ತೋರಿಸ್ತಾಳೆ, ನಾನು ಹಾಗೆ ಇರ್ಬೇಕಂತೆ. ಅದಕ್ಕೆ ನೀನೇನ್ ಮಾಡ್ತೀಯ ಅಂದ್ರೆ ಇದನ್ ತಗೊಂಡೋಗಿ ಡ್ಯಾಡಿ ಹತ್ರ ತೋರಿಸಿ ನನಗೆ ಇದೇ ತರ ಮೋಟರ್ ಬೈಕ್ ನ ನಾಳೆನೆ ಕೊಡಿಸ್ತೀಯ? ನಾಳೆನಾ? ಹಾ, ಇಲ್ಲಾಂದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಮಾಡ್ಬೇಡಪ್ಪ, ನೋಡ್ತೀನಿ ನಾಳೆನೆ. ಯಜಮಾನ್ರೆ, ಒಂದು ಮೋಟರ್ ಬೈಕ್ ಬೇಕಾಗಿತ್ತು. ಮೋಟರ್ ಬೈಕ್ ಯಾರಿಗ? ನಿನಗ? ಹೌದು. ಅಯ್ಯಯ್ಯೋ ಅಲ್ಲ, ಚಿಕ್ಕ ಯಜಮಾನ್ರಿಗೆ. ಯಾಕೆ, ಅವನಿಗೆ ಬೇರೆ ಕೆಲಸ ಇಲ್ವಂತ? ಪಾಪ ಏನೋ ಆಸೆ ಪಡುತ್ತೆ. ಹುಡುಗ ಬುದ್ಧಿ, ಕೈಯಲ್ಲಿ ಇದೊಂದನ್ನು ಕೊಡಿಸಿದ್ರೆ ಏನಾಗುತ್ತೆ ಗೊತ್ತು ತಾನೆ? ಸರಿ ಸರಿ ನೋಡೋಣ. ನಾಳೆನೆ ಬೇಕಂತೆ. ನಾಳೆನೆ ಅಂದ್ರೆ ಆಗೋದಿಲ್ಲ ಅಂತ ಹೇಳು. ನೋಡು, ಅವನಿಗೆ ಮೊದಲು ಆ ಊದೋದನ್ನ ನಿಲ್ಸೋದಕ್ಕೆ ಹೇಳು. ಹಾಗೆ ಅವನು ಊದಿದ್ದನ್ನೆಲ್ಲ ತಂದು ನನ್ನ ಕಿವಿಲಿ ಊದೋದನ್ನ ನಿಲ್ಸು. ಮೋಟರ್ ಬೈಕ್ ನಾಳೆ ಬರುತ್ತೆ. Thank you.
ರೌಡಿಗಳ ಬೌಂಡರಿ ಬಿಟ್ ಬೌಂಡರಿಗೆ ಬಂದು ನಮ್ಮ ಹುಡುಗಿರ ಹತ್ರನೇ ರೌಡಿಸಂ ತೋರಿಸ್ತೀರಾ? ಸಾರಿ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. Thank you.
Oh, my darling. Hey, superstar. My superstar. ಯಾಕೆ ನನ್ ಬಿಟ್ಟು ಹೋದೆ? ಈಗ ಬಂದಿದ್ದೀನಲ್ಲ, ನನ್ ಬಿಟ್ಟು ಹೋಗ್ಬೇಡ. ನಾ ಯಾವತ್ತಿಗೂ ನೀನು ನಿನ್ನಲ್ಲೇ ಇರೋ, ನೀನು ಕರೆದಾಗ ಬರೋ. ಓ ಮೈ ಸ್ವೀಟ್, ನನ್ನ ಕನಸಿನ ರಾಜ, ನನ್ನ ಮನಸ್ಸಿನ ಮನ್ಮತ. ಶಶಿ, ಏನ್ ಮಾಡ್ತಾ ಇದ್ದೀಯ? ಕಾಣ್ತಾ ಇಲ್ವಾ ಮಮ್ಮಿ? ಮಲಗಿದ್ದೀನಿ. ಯಾರ ಹತ್ರನೋ ಮಾತಾಡ್ತಾ ಇದ್ದಾಗಿತ್ತು. ಮಾತಾಡ್ತಿದ್ನ? ನಾನಾ? ಇಲ್ವಲ್ಲ. ನನಗ್ ಕೇಳಿಸ್ತಲ್ಲ ಈಗ. ರಾಜ ಮನ್ಮಥ ಅಂತಿದ್ದೆ. ರಾಜ ಮನ್ಮಥ? ಓ ಅದಾ, ಅದಿದು ಮಮ್ಮಿ, ನಮ್ ಕಾಲೇಜಿನಲ್ಲಿ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ಗೆ ಡ್ರಾಮಾ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ. ಶಶಿ, ಯಾರದ್ದೇ ಅದು? ನನ್ ಹೀರೋದು ಮಮ್ಮಿ. ಹೀರೋದ? ಅದೇ ನಾಟಕದ ಹೀರೋದು ಮಮ್ಮಿ. ಆಹಾ, ತುಂಬಾ ಚೆನ್ನಾಗಿದೆ. ದೇವ್ರು ದಿಂಡ್ರು ಚಿಂತೆ ಮಾಡೋದ್ ಬಿಟ್ಟು ನಾಟಕದ ಹೀರೋ ಚಿಂತೆ ಮಾಡ್ತಾಳಂತೆ. ಎದ್ನಡಿ. ಅಯ್ಯೋ, ಮುಟ್ಬೇಡ ಮಮ್ಮಿ. ಮುಟ್ಬಾರ್ದ? ಯಾಕೆ? ಅಳಿನ್ ಮೈನ ಅತ್ತೆ ಮುಟ್ಟೋದು ನ್ಯಾಯನ ಮಮ್ಮಿ? ಮಾತಾಡೆ. ಪರವಾಗಿಲ್ಲ, ಮುಟ್ಟು. ಅಳಿಯ ಅಂದ್ರೆ ಮಗನ್ ಸಮಾನ ತಾನೆ. ಎದ್ದು ಬಟ್ಟೆ ಬದಲಾಯಿಸ್ಬಾ, ನಿಮ್ ತಂದೆ ಊಟ ಕಾಯ್ತಿದ್ದಾರೆ. ಅಯ್ಯೋ, ಅವ್ರನ್ನ ಕೆಳಗಿಳಿಸು ಮಮ್ಮಿ. ಯಾರನ್ನ ಕೆಳಗಿಳಿಸ್ಬೇಕೆ? ಹೀರೋ ಜಾಕೆಟ್. ಏನಾಗಿದ್ಯಾ ಇವತ್ತು ನಿನ್ಗೆ? ಹುಚ್ಚಿಡ್ದಿದ್ಯೇನೆ? ಹೌದು ಮಮ್ಮಿ, ಹುಚ್ಚಿಡ್ದಿದೆ. ಮೇಷ್ಟ್ರ ಹೇಳ್ಕೊಟ್ಟು ಪಾಠಗಳನ್ನ ಕನ್ವರ್ಸೋದನ್ ಬಿಟ್ಟು ಕಾಲೇಜ್ನಲ್ಲಿ ಮಾಡೋ ನಾಟಕದ ಮಾತನ್ನ ಕನ್ವರ್ಸ್ತೀರಾ ಅಂದ್ರೆ ನೀವಿನ್ನೇನ್ ಪಾಸ್ ಆಗ್ತಿರೋ? ದೇವ್ರೇ ಬಲ್ಲ. ಬೇಗ ಬಾ. ಪರ್ಮಿಷನ್ ಇಲ್ದೆ ಅದ್ ಹೇಗ್ ನಮ್ ಬೆಡ್ರೂಮ್ ಬರ್ತಿರೋಮ್ಮ? ನೀವು ಗಂಡ ಹೆಂಡತಿ ಇಬ್ರೇ ರೂಮ್ ನಲ್ಲಿ ಇರುವಾಗ ನಾವು ಬಂದ್ರೆ ಏನಾಗತ್ತೆ? ಏ ಶಶಿ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯ? ಬಾರೆ. ಏಯ್, ಅಯ್ಯೋ, ಸ್ವಲ್ಪ ತಡೀರಿ. ಯಾಕೆ? ನನ್ನ ಬಾಯ್ ಫ್ರೆಂಡ್ನ ಬಿಟ್ಟು ಬಂದಿದ್ದೀನಿ. ಬಾಯ್ ಫ್ರೆಂಡ? ಬಾಯ್ ಫ್ರೆಂಡ್ ಯಾರೇ ಅವನು? ಯೂನಿಯನ್ ಬಾಯ್ ಫ್ರೆಂಡ್? ಇದು ನಿನ್ನ ಬಾಯ್ ಫ್ರೆಂಡ್? My friend, 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 my fri
ಪ್ರಶ್ನೆಗಳನ್ನು ಕೇಳಿ ಸಂದರ್ಶನ ಮಾಡಿ ನಮ್ಮಿಬ್ಬರ ಪ್ರೇಮದ ಬಗ್ಗೆ ವಿವರ ತಿಳಿಸ್ತೀನಿ. ನೀವಿಬ್ರು ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ ಸರ್? ಮಾರ್ಕೆಟ್ ಅಲ್ಲಿ. ನಳ ಮಹಾರಾಜ ದಮಯಂತಿನ ಒಂದ್ ಸೇರಿಸಿದ್ದು ಒಂದು ಹಂಸ, ನಮ್ಮಿಬ್ರು ಒಂದ್ ಸೇರಿಸಿದ್ದು ಒಂದು ಮೊಟ್ಟೆ. ಅಬ್ಬಾ, ತುಂಬಾ ಇಂಟ್ರೆಸ್ಟ್ ಆಗಿದೆ, ಮುಂದುವರಿಸಿ ಸರ್. ನನ್ನ ಪ್ರೇಯಸಿ ಶಶಿ ಮಾರ್ಕೆಟ್ ಅಲ್ಲಿ ಒಂದು ಮೊಟ್ಟೆ ಅಂತ ನನಗೆ ಹೊಡೆದ್ಲು. ಆಗ ನನ್ನ ಒರಿಜಿನಲ್ ಹಾರ್ಟ್ ಇನ್ನೂ ಪ್ಯಾಕಿಂಗ್ ಕೂಡ ಬಿಚ್ಚಿರ್ಲಿಲ್ಲ, ಓಪನ್ ಆಯ್ತು. ತಕ್ಷಣ ನಾನೊಂದು ಮೊಟ್ಟೆ ಅಂತ ತೆಗೆದು ಶಶಿಗೆ ಹೊಡೆದೆ. ಶಶಿದು ಒರಿಜಿನಲ್ ಹಾರ್ಟ್ ಇನ್ನೂ ಪ್ಯಾಕಿಂಗ್ ಕೂಡ ಬಿಚ್ಚಿರ್ಲಿಲ್ಲ. ಓಪನ್ ಆಯ್ತಾ ಸರ್? ಓಪನ್ ಆಯ್ತು. ಆಮೇಲೆ ಸರ್? ಆಮೇಲೆ ನಾವಿಬ್ರು ಸೆಕೆಂಡ್ ಟೈಮ್ ಮೀಟ್ ಮಾಡಿದ್ದು ಕ್ಲಾಸ್ ರೂಮ್ನಲ್ಲಿ. ನೀವೆಲ್ಲರೂ ನೋಡ್ತಿದ್ದ ಹಾಗೆ ಶಶಿ ಈ ತುಟಿಗಳಿಂದ ನನಗೊಂದು ಮುತ್ತು ಕೊಟ್ಲು. ಕ್ಲಾಸ್ಗೆ ಅಡ್ಮಿಟ್ ಆಗೋಕೆ ಬಂದವಳು ನನ್ನ ಹೃದಯದಲ್ಲೇ ಅಡ್ಮಿಟ್ ಆದ್ಲು. ಅದು ಇಂಗ್ಲಿಷ್ ನೋರ್ ಸಿಸ್ಟಮ್. ನಿನ್ ಕರಿ ಶಶಿ, ನಿನ್ನ ಇಷ್ಟಾನೇ ನನ್ನ ಇಷ್ಟ. ಮಿಸ್ಟರ್ ರವಿ, ಆ ಜಾಕೆಟ್ ನ ಕೊಡು. ಈ ಜಾಕೆಟ್ ನ ಯಾಕೆ? ಯಾಕೆ ಅಂದ್ರೆ ಅದು ನಂದು. ನಿಂದ? ನಂದು ನಿಂದ ಹೇಗಾಗುತ್ತೆ? ಇಲ್ಲಿ ನೋಡು ರವಿ, ಮಧ್ಯ ಮಾತಾಡಿ ಕನ್ಫ್ಯೂಸ್ ಮಾಡ್ಬೇಡ. ಇಲ್ಲಿ ನೋಡು ಲಕ್ಷ್ಮಿ, ಶಶಿ ನಂದನ್ ಬಂದು ನಂದು ನಂದು ಅಂತ ಹೇಳಿದ್ರೆ ನಂದ್ ಹೇಗ ಅವಳದಾಗತ್ತೆ? ಅಕಸ್ಮಾತ್ ಅವಳದೇನಾದ್ರೂ ನನ್ನ ಹತ್ರ ಇದ್ದು, ನಂದೇನಾದ್ರೂ ಅವಳ ಹತ್ರ ಇದ್ದು, ನಾವಿಬ್ರು ನಮ್ಮ ನಮ್ಮದಾಗ ಜಗಳ ಆಡಿದ್ದಿದ್ರೆ ಪರವಾಗಿಲ್ಲ ಅನ್ಬಹುದು. ಇದು ನೋಡಿದ್ರೆ ಸುಮ್ಮನೆ ಬಂದು ನಂದನ್ ನಂದು ನಂದು ಅಂತ ಹೇಳಿದ್ರೆ ಇವಳದ್ ಯಾವುದು, ನಂದ್ ಯಾವುದು, ನಿಂದ್ ಯಾವುದು, ಇವ್ರದ್ ಯಾವುದು, ಏನು ಅರ್ಥವಾಗ್ತಿಲ್ಲ. ನೋಡಿ ರವಿ,
ನಾನು ತುಂಬಾ ದಿವಸದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನ್ ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀಯಾ. ನಾನು ಬೇರೆ ಒಬ್ಬನ ಲವ್ ಮಾಡ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ಶಶಿ, ನೀನ್ ನಿಜವಾಗ್ಲೂ ರವಿನ್ ಲವ್ ಮಾಡ್ತಿಲ್ವೇನೆ? ಮತ್ತೆ ನಿನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದಾನಲ್ಲೇ, ಅದಕ್ಕೆ ನಾನೇನೆ ಮಾಡ್ಲಿ? ನಾನು ಆಲ್ರೆಡಿ ಒಬ್ಬನ ಲವ್ ಮಾಡ್ತಾ ಇದ್ದೀನಿ. ಮೋಟರ್ ಬೈಕ್ ನಲ್ಲಿ ಕೂರಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋದ್ನೆ? ಹೋಟ್ಲಗ? ಇಡೀ ಸಿಟಿ ಸುತ್ತಿದೀವಿ ಕಣೆ. ಆಮೇಲೇನು ನಿನ್ ತಲೆ? ನಾವು ಮೋಟರ್ ಬೈಕ್ ನಿಂದ ಇಳಿಲೇ ಇಲ್ಲ. ಮತ್ತೆ ಸುಮ್ಮನೆ ಹೋಗ್ತಾನೆ ಇದ್ರ? ಬೇರೆ ಏನು ಮಾಡ್ಲೇ ಇಲ್ವಾ? ಅವನ ಜೊತೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ಬೇಕು ಅನ್ಸುತ್ತೆ ಕಣೆ. ಅವನ ಹೆಸರೇನೆ? ಗೊತ್ತಿಲ್ವೇ? ಗೊತ್ತಿಲ್ವಾ? ಕೇಳಲಿಲ್ವೇ? ಅವನಿರೋದಲ್ಲೇ ಇಲ್ಲಿ. ಏ, ಅಲ್ಲಿರೋ ಗೊತ್ತೆ? ಅವನ ಅಡ್ರೆಸ್ ಏನೇ? ನಾನು ಕೇಳಲಿಲ್ಲ ಕಣೆ. ಹೋಗ್ಲಿ, ಅವನ ಮುಖನಾದ್ರೂ ನೋಡಿದ್ಯೋ ಇಲ್ವೋ? ಇಲ್ಲ ಕಣೆ. ಮತ್ತೆ ನೀನ್ ಅವನ ಹತ್ರ ಹೋಗಿ ಮಾಡಿದ್ದಾದ್ರೆ ಏನು? ಸುಮ್ನೆ ಹೋಗ್ತಾನೆ ಇದ್ರ? ಸಂಜೆವರೆಗೂ ಬೈಕ್ ನಲ್ಲಿ ಸುತ್ತಾಡ್ತಾ ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಒಂದು ಮುತ್ತು ಕೊಟ್ಟ. No problem. Don't worry. I am perfectly all right. ಮನುಷ್ಯನಿಗಿರೋದು ಎರಡು ಶ್ವಾಸ, ಒಂದು ಉಚ್ಛ್ವಾಸ ಇನ್ನೊಂದು ನಿಶ್ವಾಸ. ಆದ್ರೆ ಹೃದಯದಲ್ಲಿರೋ ವಿಶ್ವಾಸಕ್ಕಿರೋದು ಒಂದೇ ಒಂದು ಶ್ವಾಸ. ನಾನು ನಿನ್ನ ಮೇಲೆ ವಿಶ್ವಾಸ ಇಟ್ಟೆ, ಆದ್ರೆ ನೀನು ಬೇರೆ ಒಬ್ಬನ ಮೇಲೆ ವಿಶ್ವಾಸ ಇಟ್ಟೆ. ಏನಾಯ್ತು ರವಿ? No problem. Don't worry. I'm perfectly all right. ಶಶಿ, ನೀನು ಚೆನ್ನಾಗಿರ್ಬೇಕು, ನೀನ್ ಪ್ರೀತಿಸ್ದೊನ್ನೆ ಮದುವೆ ಆಗಬೇಕು. ನನ್ನ ಒಂದೇ ಒಂದ್ ಆಸೆ ಏನು ಅಂದ್ರೆ ನೀನು ದೀರ್ಘ ಸುಮಂಗಲಿಯಾಗಿರ್ಬೇಕು. ರವಿ, No problem. ಇದು ಪ್ರೇಮ ಅಭಿಷೇಕಮ್ಮಲ್ಲಿ ನಾಗೇಶ್ವರರಾವ್ ಮಾತಾಡಿದ ಡೈಲಾಗ್ ಅಲ್ಲ, ಬಂಧನದಲ್ಲಿ ವಿಷ್ಣುವರ್ಧನ್ ಮಾತಾಡಿದ್ದು ಅಲ್ಲ, ನನ್ನ ಸ್ವಂತದ್ದು. ಸಾಗರ್, ಸಂಗಮ್, ತ್ರಿವೇಣಿ ಎಲ್ಲ ಥಿಯೇಟರ್ ಹೆಸರಲ್ಲ, ಸಿನಿಮಾ ಹೆಸರುಗಳು. ಸಾಗರ್, ಸಂಗಮ್, ತ್ರಿವೇಣಿ ಇವೆಲ್ಲ ಟ್ರಾಜಿಡಿ ಎಂಡೆ ಆದ್ರು ಅದರಲ್ಲೆಲ್ಲ ಆ ಲವರ್ಸ್ ಒಂದೇ ಒಂದು ಹಾಡಾದ್ರೂ ಹಾಡಿದ್ದಾರೆ. ಆದ್ರೆ ಆದ್ರೆ ನನ್ ಲವರ್ ಜೊತೆ ನಾನು ಒಂದ್ ಒಂದ್ ಒಂದೇ ಒಂದ್ ಐಸ್ ಕ್ರೀಮ್ ಕೂಡ ತಿನ್ನೋಕಾಗ್ಲಿಲ್ಲ. ಯಶಿ, ರವಿ, ನಮ್ ಲವ್ ಶುರು ಆಗಿದ್ದೆ ಇದರಿಂದ. ಇದೇ ನಮ್ ಪ್ರೇಮದ ಸಂಕೇತ. ಈ ಪ್ರೇಮಕ್ಕೆ ಒಂದು ಸುಂದರವಾದ ಅರಮನೆ ಕಟ್ಟಿ
ಮೆಚ್ಚಿಗ ಮುಚ್ಚಿಟ್ಟು ಮರಿ ಮಾಡಬೇಕು ಅಂತ ಎಷ್ಟೆಷ್ಟೆಷ್ಟೋ ಕನಸ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಪ್ರೇಮಕ್ಕೆ ಒಳಗಡೆನೆ ಕ್ಯಾನ್ಸರ್ ಬಂದು ಟ್ರೀಟ್ಮೆಂಟ್ ಇಲ್ಲದೆ ಸತ್ತ ಹೋಯ್ತು. ಇನ್ ನಾನ್ ಬದುಕಿದ್ದೇನ್ ಪ್ರಯೋಜನ? ಮುಂದಿನ ಜನ್ಮದಲ್ಲಿ ಬೇರೆ ಯಾರು ನಂಗೆ ಡಿಸ್ಟರ್ಬ್ ಮಾಡದೆ ಹೋದ್ರೆ ನಾನು ನಿನ್ನೆ ಪ್ರೀತಿಸ್ತೀನಿ. ಬಾಯ್. ರವಿ ಕೇಳಿಸ್ತಾ ಇದೆ ಕಿವಿ. ನೋ ಪ್ರಾಬ್ಲಮ್, ಡೋಂಟ್ ವರಿ. ಸೇ ಯು ಆನ್ ದ ಸ್ಟೇಜ್. ನೋ ಪ್ರಾಬ್ಲಮ್. ಸ್ಟೇಜ್ ಮೇಲೆ ಆಕ್ಟ್ ಮಾಡು ಅಂದ್ರೆ ಇಲ್ಲಿ ಬಂದು ಆಕ್ಟ್ ಮಾಡ್ತಾನೆ. ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ಪ್ರೇಮದಿಂದ ತಾನೆ ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ? ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ, ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ ಒಗಟಿದ್ದು ಎಲ್ಲರಿಗೆ. ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಲೋಕದಿಂದ ತಂದ ಪ್ರೇಮದ ಸಂದೇಶ. Thank you.
ಮಲಗುವಾಗ ಬೆಸುಗೆ ಒಲವಿನ ಸೆರೆಗೆ ಸೋರವ ನಮಗೆ ಜೀವನವೆಂದರೆ ಲೋಕದ ಸೃಷ್ಟಿಗೆ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಸೃಷ್ಟಿಗೆ ಪ್ರೀತಿ ಕಾರಣ ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಡೈರೆಕ್ಟರ್. ಆ ಹೊಗಳಿಕೆ ಏನಾದ್ರು ನಮ್ಮ ಮನೋಹರ್ಗೆ ಸೇರ್ಬೇಕು ಸರ್. ಹೌದಾ, ಕಂಗ್ರಾಚುಲೇಷನ್ ಮಿಸ್ಟರ್ ಮನೋಹರ್. ಆಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅವರೆಲ್ಲ ಇದೇ ಕಾಲೇಜ್ನವರಾ? ಹೌದು ಸರ್. ಆ ಪರ್ಟಿಕ್ಯುಲರ್ ಆಗಿ ಅವ್ರು ಡ್ಯಾನ್ಸ್ ಮಾಡ್ತಿದ್ದಲ್ಲ ಹುಡುಗ, ಆ ಹುಡುಗ ನನ್ನ ಸ್ಟೂಡೆಂಟ್, ಹೆಸರು ರವಿ ಅಂತ. ನನ್ನ ಸ್ಪೆಷಲ್ ವಿಶಸ್ ಆತನ ತಿಳಿಸ್ಬಿಟ್ರಪ್ಪ. ಸರಿ ಸರ್. ಸರ್, ಸ್ಟೂಡೆಂಟ್ಸ್ಗೆಲ್ಲ ಹೊರಗಡೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀವಿ, ತಾವು ದಯವಿಟ್ಟು ಬಂದು ಒಂದೆರಡು ಮಾತು. ದಯವಿಟ್ಟು ಕ್ಷಮಿಸ್ಬೇಕು, ಅರ್ಜೆಂಟ್ ಕೆಲಸದ ಮೇಲೆ ನನಗೆ ಡೆಲ್ಲಿಗೆ ಹೋಗಬೇಕಾಗಿದೆ. ನನ್ನ ವಿಶಸ್ ನೀವೇ ತಿಳಿಸ್ಬಿಡಿ. ಓಕೆ ಸರ್, ಆಸ್ ಯು ಕಮ್.
ಬನ್ನಿಚೆಗೆ. ಕ್ಲಾಸ್ ರೂಮ್ ಇಲ್ಲದೆ ಇಲ್ಲೇನೋ ಮಾಡ್ತಿದ್ದೀರಾ? ಅದೇ ಸರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಾಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ 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 ಮೈನಸ್ ಕ್ಯೂ ಹೋಲ್ ಸ್ಕ್ವಾಡ್ ಇಸ್ ಈಕ್ವಲ್ ಟು. ಈ ಎರಡು ಪ್ರಾಬ್ಲಮ್ ತುಂಬಾ ತಲೆ ತಿಂತ ಇದೆ ಸರ್, ಅದನ್ನ ಡಿಸ್ಕಸ್. ಡಿಸ್ಕಸ್ ಡಿಸ್ಕಸ್ ಮಾಡೋಕೆ ಇದೇನು ಕ್ಲಾಸ್ ರೂಮಾ ಬಾತ್ರೂಮಾ? ಬಾತ್ರೂಮ್ ಸರ್. ಇದನ್ನ ಬಿಡೋದಕ್ಕಿಂತ ನಾವು ಇದನ್ನ ಕಟ್ಸಿರೋದು. ಸೀರಿಯಸ್ ಆಗಿ ಓದಿದ್ರೆ ಎಕ್ಸಾಮಿನೇಷನ್ ಪಾಸ್ ಮಾಡಬಹುದು. ಅದ್ ಬಿಟ್ಟು ಬಾತ್ರೂಮ್ ನಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀರಾ? ಟೈಮ್ ಪಾಸ್ ಅಲ್ಲ ಸರ್, ಯೂರಿನ್ ಪಾಸ್. ವರ್ಷ ಪೂರ್ತಿ ಇದನ್ನೇ ಪಾಸ್ ಮಾಡ್ತಿದ್ರೆ ಎಕ್ಸಾಮಿನೇಷನ್ ಯಾವಾಗ ಪಾಸ್ ಮಾಡ್ತೀರಾ? ಆ ಪಾಸ್ಗೋಸ್ಕರ ಈ ಪಾಸ್ ಮಾಡದೇ ಇರೋಕ್ಕಾಗುತ್ತ ಸರ್? ಶಟ್ ಅಪ್. ಇನ್ಮೇಲೆ ನಿಮ್ಮನ್ನ ಯಾರನ್ನಾದ್ರೂ ಕ್ಲಾಸ್ ಟೈಮ್ ನಲ್ಲಿ ಹೊರಗಡೆ ನೋಡಿದ್ರೆ ನಿಮ್ ಕಾಲ್ನ ಕತ್ತರಿಸಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಗೋ ಟು ಯುವರ್ ಕ್ಲಾಸ್. ರವಿ, ಕಾಲೇಜ್ಗೆ ದಿನಾ ಹೀಗ್ ಚಕ್ಕರ್ ಹೊಡಿತಾ ಇದ್ದೀವಲ್ಲ, ಈ ಸರ್ತಿ ಪರೀಕ್ಷೆ ಅಷ್ಟೇನಾ? ಇಲ್ಲಿ ಇಷ್ಟೊಂದಿರೋವಾಗ ಅಷ್ಟೇನಾ ಅಂತೀಯಲ್ಲ, ಇನ್ಮೇಲೆ ನಾನು ನೀನು ಅಟೆಂಡ್ ಮಾಡ್ಬೇಕಾಗಿರೋದು ಆ ಕಾಲೇಜ್ ಅಲ್ಲ. ಮತ್ತೆ ಲೈಫ್ ಅನ್ನೋ ಕಾಲೇಜು, ಲವ್ ಅನ್ನೋ ಪರೀಕ್ಷೆ, ಅಲ್ಲಿ ನಾವು ಪಾಸ್ ಆದ್ರೆ ಸಾಕು. ಈ ಕಾಲೇಜ್ಗೆ ಪ್ರಿನ್ಸಿಪಲ್ಲು ಲೆಕ್ಚರರ್ಸು ಯಾರು ಇಲ್ವಾ? ಇದಾರಲ್ಲ, ಆ ದೇವರೇ ಪ್ರಿನ್ಸಿಪಾಲ್. ರೋಮಿಯೋ, ಜೂಲಿಯೆಟ್, ಲೈಲಾ, ಮಜ್ನು, ದೇವದಾಸ್, ಪಾರ್ವತಿ ಇವರೆಲ್ಲ ಲೆಕ್ಚರರ್ಸು. ಅವರೆಲ್ಲ ಇಲ್ಲಿ ಬಂದು ನಮಗ್ ಪಾಠ ಮಾಡ್ತಾರಾ? ನೋನೋ, ಇಲ್ಲಿ ನಾವೇ ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆಲಿರೋ ವಿಷಯನ ನಾವೇ ಅನುಭವಿಸಿ ಉತ್ತರ ಬರೀಬೇಕು. ಪಾಠಗಳು ತುಂಬಾ ಇದೆಯಾ ಸರ್? ಇರೋದು ಒಂದೇ ಪಾಠ, ಪ್ರೇಮ ಪಾಠ, ಲವ್ ಲೆಸನ್. ಸರ್, ನನಗೆ ಲವ್ ಲೆಸನ್ ಹೇಳ್ಕೊಡಿ ಸರ್. ಸರಿ, ಹೇಳ್ಕೊಡ್ತೀನಿ. ಆಯ್ತು, ಕೈ ತೆಗಿ. ಕ್ಲಾಸ್ನಲ್ಲೆಲ್ಲ ಕೈ ಹಾಕ್ಬಾರ್ದು, ಸುಮ್ನೆ ಪಾಠ ಕೇಳಬೇಕು. ನಿಮ್ಮ ನೋಡ್ತಾ ಇದ್ರೆ ಸುಮ್ನಿರೋಕ್ ಆಗಲ್ಲ ಸರ್, ಪಾಠ ಶುರು ಮಾಡಿ ಸರ್. ಈ ಕಂಡೀಷನ್ ಅಲ್ಲಿ ಆಸ್ಕರ್ ಅವಾರ್ಡ್ ಲೆಕ್ಚರರ್ಸ್ ಕೂಡ ಪಾಠ ಮಾಡಕ್ ಆಗಲ್ಲ. ಟ್ರೈ ಮಾಡಿ ಸರ್, ಲವ್ ಅನ್ನೋದು ಹೇಗಿರುತ್ತೆ ಸರ್? ಹೀಗೇ ಇರುತ್ತಮ್ಮ. ಈ ಲವ್ ಯಾಕೆ ಬರುತ್ತೆ ಸರ್? ಅದನ್ನ ಯಾರ ಕೈಲೂ ಹೇಳಕ್ ಆಗಲ್ಲಮ್ಮ. ಮತ್ತೆ ನನಗ್ ನಿಮ್ಮೇಲೆ ಇಷ್ಟೊಂದ್ ಲವ್ ಬಂದಿದ್ಯಲ್ಲ, ಇದ್ ಯಾಕ್ ಬಂತು ಸರ್? ಈ ಲವ್ ಅನ್ನೋದು ಬರೋದು ಹೋಗೋದು ಅಲ್ಲಮ್ಮ, ಅದು ಆಲ್ರೆಡಿ ಇರೋದು. ಲವ್ ಇಸ್ ಅನ್ ಆಕ್ಸಿಡೆಂಟ್, ಆಕ್ಸಿಡೆಂಟ್ ಬಿಕಮ್ಸ್ ಅನ್ ಇನ್ಸಿಡೆಂಟ್, ಇನ್ಸಿಡೆಂಟ್ ಇಂಟು ಮೂವ್ಮೆಂಟ್, ಮೂವ್ಮೆಂಟ್ ಇಂಟು ಟೆಂಪರಮೆಂಟ್, ಟೆಂಪರಮೆಂಟ್ ಇಂಟು ಪರ್ಮನೆಂಟ್, ಪರ್ಮನೆಂಟ್ ಆದ್ಮೇಲೆ ಜೀವನದ ರೈಲಲ್ಲಿ ನಮ್ಮದೇ ಆದ ಒಂದು ಸೆಪರೇಟ್ ಕಂಪಾರ್ಟ್ಮೆಂಟ್. ಆ ಕಂಪಾರ್ಟ್ಮೆಂಟ್ ನಮ್ಮ ಸುಖ ಸಂಸಾರದ ಅಪಾರ್ಟ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್? ನೀನು ಪ್ರೆಗ್ನೆಂಟ್, ನಾನು ಪೇರೆಂಟ್. ಲೈಫ್ ಇಸ್ ಫುಲ್ ಆಫ್ ಎಂಜಾಯ್ಮೆಂಟ್. ಏನ್ ರಂಗು? ನೀನ್ ಓಡಿಸ್ತೀಯಲ್ಲ ಸೈಕಲ್, ಅದ್ ನಂಗೂ ಕಲ್ಸ್ಕೊಡ್ತೀಯಾ? ನಾಳೆ ತೆಂಗಿನ ತೋಪಿಂತವ, ಬಾ ಕಲಿಸ್ತೀನಿ. ಗಂಗು, ಗಂಗು. ಏನೇ ರಂಗು? ನನ್ಗೆ ಯಾಕೆ ಕಲಿಸ್ಲಿಲ್ಲ? ಏನ್ ಬೈಕ್ ಓಡಿಸೋದನ್ನ? ಯಾಕೆ ಓಡಿಸೋದಕ್ ನಾನಿದ್ದೀನಲ್ಲ. ನಂಗೂ ಕಲ್ಸು ಗಂಗು. ಸರಿ, ನಂಗೊಂದ್ ಪುತ್ತ ಕೊಡು, ಕಲಿಸ್ತೀನಿ. ಕಲ್ಸು. ಐ ಆಮ್ ಸಾರಿ, ನಂಗೆ ಈಗ ಟೈಮ್ ಇಲ್ಲ. ಸುತ್ತಬೇಕೆ ನೀ ಕಂತೆ ತರಬೇಕೆ.
अयो मोटे हेंच अयो सुम्ने सताइस उत्तर लवर मोटे लवर अदे आग कूकोती शिव ईश्वर अंत राघवेंद्र ओहो अवन मोटे रवि देवर विषय बेड़ा नन के कोप बरते ನಿನ್ನ ಲವರ್ ಬಗ್ಗೆ ಮಾತಾಡಿದ್ರು ಮಾತ್ರ ನಿನಗೆ ಎಷ್ಟು ಕೋಪ ಬರುತ್ತೆ ನೋಡಿದ್ಯಾ ನಿನ್ನ ಲವರ್ನ ಮಾತ್ರ ಹುಷಾರಾಗಿ ದೇವರ ಮನೆಯಲ್ಲಿ ಕೂರಿಸಿ ಶುದ್ಧವಾಗಿ ಸಾರಿಸಿ ಹಾರ ಪೋಣಿಸಿ ಕುತ್ತಿಗೆಗೆ ಏರಿಸಿ ಕಾಯಿ ಒಡಿಸಿ ಬತ್ತಿ ಹಚ್ಚಿ ನೈವೇದ್ಯ ತಿನ್ನಿಸಿ ಆರತಿ ಮಾಡಿಸಿ ಎಷ್ಟು ಜೋಪಾನಾಗಿ ನೋಡ್ಕೋತೀಯಾ ನನ್ನ ಲವರ್ನ ಮಾತ್ರ ಹೆಂಚಿನ ಮೇಲೆ ಹಾಕಿ ಕಾಯಿಸಬೇಕು ಅಂತಿದ್ಯಾ ಆಹಾಹಾ ನಾನು ಮೀಸೆ ಬಿಟ್ಟಿರೋ ಗಂಡಸೆ ಕಣಮ್ಮ ಲವ್ ಅಂದ್ರೆ ಏನು ಅಂತ ನನಗೂ ಗೊತ್ತಿದೆ ಅದಕ್ಕೆ ನನ್ನ ಲವರ್ನ ನಾನು ಜೋಪಾನ ಮಾಡ್ಕೋತಿರೋದು ಪ್ರೇಮಿಗೋಸ್ಕರ ಹೋರಾಡಿ ಪ್ರೇಮಿ ಹಿಂದೆ ತಿರುಗಾಡಿ ಪ್ರೇಮಿ ಜೊತೆಲೇ ಓಡಾಡಿ ಪ್ರೇಮಿ ಪ್ರೇಮಿ ಅಂತ ತನ್ನ ಪ್ರೇಮಿನ ಉಳಿಸ್ಕೊಳ್ಳೋನೆ ನಿಜವಾದ ಪ್ರೇಮಿನೇ ಹೊರತು ಶ್ರೀರಾಮಚಂದ್ರ ಅವನು ನಿಜವಾದ ಪ್ರೇಮಿ ಅಲ್ಲ ಶಾರದಮ್ಮ ಹಿ ಇಸ್ ಎ ಹಾಫ್ ವೈಲ್ಡ್ ಲವರ್ ಲಂಕೆಗೆ ಹೋಗಿ ರಾವಣನ ಜೊತೆ ಫೈಟ್ ಮಾಡಿ ಅವನ ಲವರ್ ಸೀತೆನ ಕರ್ಕೊಂಡು ಬಂದ ಕರ್ಕೊಂಡು ಬಂದ ಮೇಲೆ ಏನು ಮಾಡ್ದ ಯಾವನೋ ಲಾಂಡ್ರಿಯೋನ ಮಾತು ಕೇಳಿ ಚಂಬಲ್ ಕಣ ಮೇಲೆ ತಗೊಂಡು ಹೋಗಿಬಿಟ್ಟ ಹಿ ಇಸ್ ನಾಟ್ ಎ ಪರ್ಫೆಕ್ಟ್ ಪ್ರೇಮಿ ಶಾರದಮ್ಮ ಹಾಫ್ ವೈಲ್ಡ್ ಏಳೇಳಿ ಪ್ರೇಮಿಗಳೇ ಮೇಲೇಳಿ ಕನಸಿನ ಲೋಕದ ಹೂವುಗಳೇ ಏಳಿ ಗೊತ್ತೇನು ಗೊತ್ತೇನು ನಿಮಗಿಲ್ಲ ಏಳಿ ಪ್ರೇಮದ ರೋಗಿಗಳೇ ಬೆಳಗಾಗಿ ತೇಳಿ ದುದುದುತ್ತು 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 ದುದುದುತ್ತು
ಶೂರನ ಕಣ್ಣೇ ಬಾಳ ಬೆಳಗುವಂತ ನನ್ನ ಸೂರ್ಯನ ಕಣ್ಣೇ ಮಿಂಚು ಮಾಯಗಾರನ ಕಣ್ಣೇ ಪ್ರೀತಿ ಮಾಡಬೇಕಾದರೆ ಯಾರದೇನು ಅಪ್ಪಣೆ ದೊರೆ ಬಾಳಿನಲ್ಲಿ ನೀನು ಇದ್ದರೆ ಚಿಂತೆ ಇಲ್ಲ ಬಾರೋ ದೊರೆ ಬಾಳಿನಲ್ಲಿ ನೀನು ಇದ್ದರೆ ಚಿಂತೆ ಏನು ಅಲ್ಲೇ ನಿಂತ್ಕೊಂಡು ಕೇಳ್ತಿದ್ಯಲ್ಲ ಇಲ್ಲಿ ಬಾರೋ ಓಹೋ ಏನಿವತ್ತು ಶಿವ ಪಾರ್ವತಿ ಇಬ್ರು ಒಟ್ಟಿಗೆ ಪ್ರೀತಿ ತೋರಿಸ್ತಿದ್ದಾರೆ ನೀವೆಲ್ಲ ರೆಡಿನಾ ನನ್ನೇನೋ ನೋಡ್ತೀಯಾ ಆ ಕಡೆ ತಿರುಕೋ ಸ್ನಗೋ ಸರಿ ಸರಿ ಹೋಗು ಅದೃಷ್ಟವಂತ ಯಾರು ನಾನಾ ಇನ್ನೇನ್ ನಾನಾ ನೀನೇ ನಮ್ಮ ಹೋಟೆಲ್ ಹುಟ್ಟೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ಯೋ ಏನೋ ಓಹೋ ಹೌದು 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 ಇದು ನಿಜ ಸೂರ್ಯ ಇವತ್ ಯಾವ ಕಡೆ ಹುಟ್ಟಿದಾನೆ ಪೂರ್ವದಲ್ಲ ಪಶ್ಚಿಮದಲ್ಲ ಯಾಕ ಮಮ್ಮಿ ಬೆಳಿಗ್ಗೆ ಎದ್ದು ದೇವ್ರಿ ಕೈ ಮುಗ್ಯೋ ಪುಣ್ಯ ಕಾರ್ಯ ಮಾಡ್ತಿದ್ಯಲ್ಲ ಅದಕ್ಕೆ ನನ್ ಕನಸು ನಿಜವಾಯ್ತು ಮಮ್ಮಿ ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದೆ ಏನದು ಕನಸು ಅದನ್ನ ಹೇಳಿದ್ರೆ ನೀನ್ ನನಗ್ ಮಹಾಮಂಗಳಾರತಿ ಸಮೇತ ಪೂಜೆ ಮಾಡ್ತೀಯ ಅಷ್ಟೇ ಮಾತಾಡಮ್ಮ ಪೊಲೀಸ್ ಆಫೀಸರ್ ಹೆಂಡತಿ ಅಲ್ವಾ ಕ್ರಾಸ್ ಕ್ವೆಶ್ಚನ್ ಮಾಡದೇ ಇರ್ತೀಯ ನಾನು ಫಸ್ಟ್ ಟರ್ಮ್ ಎಕ್ಸಾಮ್ ನಲ್ಲಿ ಕ್ಲಾಸ್ ಗೆ ಫಸ್ಟ್ ಬಂದಿದ್ದೀನಿ ಅದಕ್ಕೆ ಬರ್ಲ ಹೊತ್ತಾಯ್ತು ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೀಯಾ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಮಮ್ಮಿ ಐ ಲೈಕ್ ದಟ್ ಚಾಕ್ಲೇಟ್ ಸರ್ ಸರ್ ಸುಮ್ಮ
ಸೇಫ್ ಆಗಿದೆ. ಸರ್ ಇದೆಲ್ಲ ಕನಸಲ್ ಕೂಡ ನೆನೆಸ್ಕೋಬಾರ್ದು. ಅದಕ್ಕೆ ಸ್ವಲ್ಪ ಹೆವಿಯಾಗಿ ಕೊಟ್ಟೆ. ಶಿಷ್ಯ ನೋಯಕುಬೆ ರಿಪು ಸೇವಾ ರಕತಾಬ್ ಚೌಚೌತಾಬ್ ನುಮುಜಾ ಬೆರಡ್ಲಿ ಬೆರರ್ ಇಲ್ಲಿ ರುಚಿಯಾಗಿರೋದೇನಿದೆ? ಅದೇ ನೀವಿಬ್ರು ಹೇಳ್ತಿದ್ರಲ್ಲ, ಅದನ್ನ ಬಿಟ್ರೆ ಬೇರೆ ಇಲ್ಲೇನು ಇಲ್ಲ. ಹೌದಾ? ಈಗ ನಾವು ಮಾತಾಡಿದ್ದು ನಿನಗೆ ಅರ್ಥ ಆಯ್ತಾ? ನಾನು ಈ ಹೋಟ್ಲಿಗೆ ಲೋಟ ಅಂತ ಒಳ್ಯಕ್ ಬಂದು 25 ವರ್ಷ ಆಯ್ತು. ಸೇದು ರಿಪು ದೇವಾ ರಕತಾಬ್ ಚೌಚೌತಾಬ್ ನಮುಜಾ ಬೆರಡ್ಲಿ ಅದೇ ದೋಸೆ ಪೂರಿ ವಡೆ ಖರಾಬಾ ಚೌಚೌಬಾ ಜಾಮೂನು ರವೆ ಇಡ್ಲಿ ಇದೇ ತಾನೆ ನೀವು ಹೇಳಿದ್ದು. ಏನ್ ಬೇಕು ಹೇಳಿ, ಬೇಗ ತಂದು ಕೊಟ್ಬಿಡ್ತೀನಿ. ವೆರಿ ಗುಡ್, ಲವ್ವರ್ಸ್ ಲ್ಯಾಂಗ್ವೇಜ್ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಈ ಸಪ್ಲೈ ಡ್ರೆಸ್ ಹಾಕಿದ ತಕ್ಷಣ ಬರೀ ಸಪ್ಲೈ ಮಾಡಕ್ ಗೊತ್ತು ಅಂತ ತಿಳ್ಕೊಂಡ್ಬಿಟ್ರಾ ಮೇಡಮ್? ದಿನಕ್ಕೆ 25 ಜೋಡಿ ತರ 25 ವರ್ಷಕ್ಕೆ ಎಷ್ಟು ಜೋಡಿಗಳಿಗೆ ಕ್ಲೀನ್ ಆಗಿ ಸಪ್ಲೈ ಮಾಡಿರ್ಬೋದು. ಹಾ ಬೇಗ ಹೇಳಿ, ಏನ್ ಬೇಕು ತಂದು ಕೊಟ್ಬಿಡ್ತೀನಿ. ಎರಡು ಫಿಕಾ ಎರಡು ಫಿಕಾ ಹೇಳಕ್ ಇಷ್ಟೊತ್ತು ಬೇಕಾ? ಅಪ್ಪ ಏನ್ ಮಾತಾಡ್ತಾನಲ್ವಾ, ಅದು ಬಿಸಿಬೇಳೆ ಭಾತ್ ಜಾತಿ, ಅದಕ್ಕೆ ಬಿಸಿ ಬಿಸಿಯಾಗಿದ್ದಾನೆ. ಅಬ್ಬಬ್ಬಾ, ಫಿಕಾನಲ್ಲೂ ಲವ್, ಇನ್ನು ಎಲ್ಲೆಲ್ಲಿ ಏನ್ ಇಟ್ಟಿದಾನೋ. ಏ ಒಂದ್ ನಿಮಿಷ ತಡಿ, ಯಾಕೆ ಈ ಕಡೆಯಿಂದ ಕುಡಿಬೇಡ. ಯಾವನ್ ಯಾವನ್ ಕುಡ್ತಿರ್ತಾನೋ ಆ ಕಡೆಯಿಂದ ಕುಡಿ. ಅಬ್ಬಬ್ಬಾ ಕಪ್ಪಲ್ ಕೂಡ ಲವ್ವಾ? ಏಯ್ ಹೊಳೆ ಲಾರಿ ಆ ನೀರ್ಗೂ ಹೋಟೆಲ್ ಕಪ್ಪೆಂಡ್ ಸಾಸರ್ಗೂ ಯಾವ ವ್ಯತ್ಯಾಸನೂ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಡಿದ್ಬಿ. ಏ ಒಂದ್ ನಿಮಿಷ ತಡೆ, ಯಾಕೆ ಎಡಗೈಲಿ ಕುಡಿಯೋ ಅಭ್ಯಾಸ ಇರೋರು ಈ ಕಡೆ ತಾನೇ ಕುಡ್ದಿರ್ತಾರೆ. ಅದೇ ಹೌದಲ್ವಾ, ಈ ಕಡೆನೂ ಕುಡ್ದಿರ್ತಾರೆ ಈ ಕಡೆನೂ ಕುಡ್ದಿರ್ತಾರೆ. ಹಾ ಒಂದ್ ಕೆಲಸ ಮಾಡೋಣ, ಈ ಕಡೆಯಿಂದ ಕುಡಿಯೋಣ, ಈ ಕಡೆ ಯಾರು ಕುಡ್ದಿರಲ್ಲ. ಈ ಒಂದ್ ನಿಮಿಷ ತಡೆ, ಯಾಕೆ ಅಲ್ಲಿ ನೋಡು. ಅಯ್ಯೋ ಪೂರ್ತಿ ಕಪ್ಪೆ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ ಪುಣ್ಯಾತ್ಮ, ಇನ್ಯಾವ ಕಡೆ ಕುಡಿಯೋದು ನಾವು? ಯಾಕ್ರಿ 10 ಲಕ್ಷ ರೂಪಾಯಿ ಓದರ್ ತರ ಕೂತಿದ್ದೀರಾ? ಒಟ್ನಲ್ಲಿ ನೀವಿಬ್ರು ಇವತ್ತು ಈ ಫಿಕಾ ಕುಡಿಯೋ ಕಾಣೆ. ಎರಡು ಸ್ಟ್ರಾ ಇದ್ರೆ ಕೊಡ್ತೀಯಾ? ಸ್ನಾನ ಸ್ನಾನಲ್ಲಿ ಯಾರಾದ್ರೂ ಫಿಕಾ ಕುಡಿತಾರ ಸರ್? ನಾವು ಈ ಹೊಸ ವರ್ಷದ ಹೊಸ ಲವರ್ಸ್, ನಾವು ಮಾಡೋದೆಲ್ಲ ಹೊಸದು, ನಾವು ಸ್ನಾನಲ್ಲೇ ಫಿಕಾ ಕುಡಿಯೋದು. ನೀನ್ 25 ವರ್ಷ ಸರ್ವಿಸ್ ನಲ್ಲಿ ಇಂಥ ಲವರ್ಸ್ ನೋಡಿದ್ಯಾ? ನಮ್ಮ ಅಪ್ರಾಣಾಗ ನೋಡಿಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮಿಬ್ರಿಗೂ ಒಂದೊಂದು ಸ್ಟಾಕ್ ಕೊಡ್ತೀನಿ, ನೆಮ್ಮದಿಯಾಗಿ ಫಿಕಾನ ಎಳೀರಿ. ಈ ನಿಮ್ ಸ್ಟಾಲವು 100 ವರ್ಷ ಬಾಳು. ಐರಾಯ ಮಸಾಲ ದೋಸೆ ಅಂತ ಇವನ ಅಪ್ಪ. ಹಲೋ 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 ಹಲೋ, ಪ್ರಿನ್ಸಿಪಲ್ ರೂಮ್ ಎಲ್ಲಿದೆ ಹೇಳ್ತೀರಾ? ನಾನ್ ತೋರಿಸ್ತೀನಿ, ನೀವ್ ಬನ್ನಿ. ಓ ಥ್ಯಾಂಕ್ ಯು. ನಿಮ್ ಹೆಸರು? ಚಂದ್ರ. ಪುಂದ್ರ. ಇಂದ್ರ. ಚಿಕ್ಕಂದ್ರ. ಓ ಹೌ ನೈಸ್, ನಿಮ್ 4 ಜನದ ಹೆಸರು ಒಂದು ಹಾಡಿದ್ದಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಯುವರ್ ನೇಮ್ ಪ್ಲೀಸ್? ಐ ಆಮ್ ರಜನಿ, ನಾನ್ ಚೀಫ್ ಮಿನಿಸ್ಟರ್ ಮಗಳು. ಪ್ರಿನ್ಸಿಪಲ್ ರೂಮ್ ಎಲ್ಲಿದೆ ಅಂದ್ರೆ ಓಡ್ತಾರಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಯಾರಮ್ಮ ನೀನು? ನನ್ನ ಹೆಸರು ರಜನಿ ಸರ್, ನಾನು ಚೀಫ್ ಮಿನಿಸ್ಟರ್ ಮಗಳು. ಆಹಾ, ಚೀಫ್ ಮಿನಿಸ್ಟರ್ ಮಗಳ? ಹೌದು ಸರ್. ಸರ್ ನಾನು ಇಲ್ಲಿ ಕೂತ್ಕೋಬೋದಾ ಸರ್? ಸಿಟ್ ಡೌನ್. ಥ್ಯಾಂಕ್ ಯು ಸರ್.
ನನ್ನಿಂದ ಏನಾಗಬೇಕು ಅಮ್ಮ ನಿನಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಏನು ಇಲ್ಲಬಲು ಸಾರಿ ಸರ್ ಆ ಹೆಸರೇನಂದೆ ರಜನಿ ಸರ್ ಚೀಫ್ ಮಿನಿಸ್ಟರ್ ಮಗಳು ಆ ನೀನು ರಜನಿ ಚೀಫ್ ಮಿನಿಸ್ಟರ್ ಮಗಳು ಇದು ಇದನ್ನು ನೀಲಬಲು ಸರ್ ಆಹಾ ಹೆಸರೇನ ಚೆನ್ನಾಗಿದೆ ಸ್ವಲ್ಪ ಮುಖ ಆಕಡೆ ಆಕಡೆ ಆಹಾ ಸರಿ ಸರ್ ಆ ಡೀಟೇಲ್ಸ್ ಅನ್ನು ಕೇಳಿದಲ್ಲಮ್ಮ ಸರ್ ನಿಮ್ಮ ಕಾಲೇಜಲ್ಲಿ ರವಿ ಅಂತ ಒಬ್ಬ ಸ್ಟೂಡೆಂಟ್ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಸರ್ ಅವರ ಬಗ್ಗೆ 28 ಜನ ರವಿ ಅನ್ನೋರು ಇದ್ದಾರೆ ನೀನು ಯಾವ ರವಿ ಬಗ್ಗೆ ಕೇಳ್ತಿದ್ಯಾ ಇರಿ ಸರ್ ಈ ರವಿ ಬಗ್ಗೆ ಸರ್ ಓ ಈ ರವಿನ ಇವನಿಂದ ನಿನಗೆ ಏನಾದರೂ ತೊಂದರೆ ಆಯ್ತೇನಮ್ಮ ಅಯ್ಯಯ್ಯೋ ಹಾಗೇನಿಲ್ಲ ಸರ್ ನಾನು ಇವರನ್ನ ಮದುವೆ ಆಗಬೇಕು ಅಂತಿದ್ದೀನಿ ಸರ್ ನಮ್ಮ ಫಾದರ್ ಮದರ್ ಇವರ ಜೊತೆ ನಾನು ಮ್ಯಾರೇಜ್ ಫಿಕ್ಸ್ ಮಾಡಬೇಕು ಅಂತಿದ್ದಾರೆ ಸರ್ ಹಾಗೇನೋ ಸಮಾಚಾರ ಹೌದು ಸರ್ ಸರ್ ಇವರ ಹಾಗೆ ಸರ್ ಈಗ ನನಗೂ ನಿನಗೂ ಒಂದು ಪಂದ್ಯ ಏನು ಪಂದ್ಯ ನಾನು ಒಂದು ಶಬ್ದ ಹೇಳ್ತೀನಿ ನೀನು ಅದಕ್ಕೆ ಪ್ರಾಸ ಹೇಳಬೇಕು ಪ್ರಾಸ ಅದು ತುಂಬಾ ತ್ರಾಸ ತ್ರಾಸ ಇದ್ರೇನೆ ಪ್ರಾಸ ಕೇಳು ಸೂತ್ರೆ ಏನು ಕೊಡ್ತೀಯ ನೀನೇನು ಕೊಡ್ತೀಯ ಇದು ಇದು ಬೇಡ ಶುರು ಮಾಡು ಅದು ಯಾವುದು ತ್ರಾಸ ಆಸೆ ಪಾಸೆ ಮೀಸೆ ದೋಸೆ ನಂಗೆ ಒಂದು ಕೊಟ್ರೆ ಲಾಸೆ ವಾಟೈಸೆ ಮುತ್ತು ಕೂಸೆ ಸೋತಿಯಲ್ಲಿ ನಮ್ಮ ಅಮ್ಮನ ಸೋಸೆ ಬೇಡ ಅನ್ನೋದಕ್ಕೆ ನೀನು ಯಾರು ಅದು ನನ್ನ ಸ್ವತ್ತು ಅದು ನನಗೂ ಗೊತ್ತು ಮತ್ತೆ ಬೇಗ ಒಂದು ಮುತ್ತು ಮುತ್ತು ಅಯ್ಯಯ್ಯೋ ಬಿತ್ತು ಒಂದು ಮುತ್ತು ಬಿತ್ತು ಕೋಟಿ ಮುತ್ತು ಇಲ್ಲಿದೆ ಅಂತ ನನಗೆ ಗೊತ್ತು ಮುತ್ತು 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 ಏನಾಗಿದೆ ನಿನಗೆ ಇವತ್ತು ಮುತ್ತಿನ ಮತ್ತು ಮುತ್ತಿನ ಮತ್ತೆ ಕಮ್ಮತ್ತು ಮುತ್ತು ಅಳತೆ ಮೀರಿದ್ರೆ ಆಪತ್ತು ಆ ವಿಷಯದಲ್ಲಿ ನಾನು ತುಂಬಾ ನಿಯತ್ತು ಈ ಗಂಡಸನ ವಿಷಯ ಯಾರಿಗೆ ಗೊತ್ತು ನಿನಗೆ ಗೊತ್ತು ನನ್ನ ವಿಷಯ ನಿನಗೂ ಗೊತ್ತು ಮತ್ತೆ ಬೇಗ ಅಗ್ರಿಮೆಂಟ್ಗೆ ಒಂದು ಸೀಲ್ ಒತ್ತು ಈ ಒಂದು ಮುತ್ತು ಮರೆಯೋಕಾಗಲ್ಲ ಯಾವತ್ತು ನಾನಂತೂ ನೆನೆಸ್ಕೋತಿರ್ತೀನಿ ಮೂರು ಹೊತ್ತು ಮೂರು ಹೊತ್ತಿಗೂ ಸಾಕಾಗೋದಿಲ್ಲಮ್ಮ ಒಂದು ಮುತ್ತು ನಿನ್ನ ಐಡಿಯಾ ನನಗ್ ಗೊತ್ತು ಸೂರ್ಯ ಬೆಳಿಗ್ಗೆ ಹುಟ್ಟೋ ಹೊತ್ತು ಭೂಮಿ ಕೊಡ್ತಾನೆ ಫಸ್ಟ್ ಮುತ್ತು ಸಂಜೆ ಮುಳುಗೋವಾಗ ಸೆಕೆಂಡ್ ಮುತ್ತು ಜಗತ್ತಿಗೆ ಎರಡು ಮುತ್ತು ನನಗ್ ಮಾತ್ರ ಒಂದೇನ ಮುತ್ತು ಬಾ ಈ ಮುತ್ತಿನ ಕಥೆ ಮುಗಿಯೋದಿಲ್ವಾ ಇವತ್ತು ಇವತ್ತಿನದಲ್ಲ ಈ ಮುತ್ತು ಏಳು ಜನ್ಮಗಳ ಹಿಂದೆ ಸಾಗರದ ಕೆಳಗೆ ಎರಡು ಮುತ್ತಿತ್ತು ನೀನೊಂದು ಮುತ್ತು ನಾನೊಂದು ಮುತ್ತು ಆ ಎರಡು ಮುತ್ತನ್ನ ಸೇರಿಸಿದ್ದೆ ಈ ಮುತ್ತು ಬೇಕಾದ್ರೆ ಇನ್ನೊಂದು ಮುತ್ತು ಕೊಟ್ಟು ಕೇಳು ಆ ಮುತ್ತಿಗೆ ನಮ್ ಕಥೆ ಎಲ್ಲ ಗೊತ್ತು ಹೇಳೋ ಸಮಯ ಬಂದಾಗ ನಾನೇ ಹೇಳಿ ಕಳಿಸ್ತೀನಿ ಹೊರಡಿ ಸರಿ ಸರ್ ಯಾರ್ ನಮ್ಮ ವಿಚಾರಿಸ್ತೆ ಅವ್ರ ಪ್ರಿನ್ಸಿಪಲ್ನ ಡ್ಯಾಡಿ ಅವ್ರು ಹೇಳಿದ್ರು ಅವ್ರ ಕಾಲೇಜ್ ನಲ್ಲಿರೋ 1000 ಸ್ಟೂಡೆಂಟ್ಸ್ ಅಲ್ಲಿ ಇವರೊಬ್ರೆ ಒಳ್ಳೆಯವರು ಅಂತ ಫಸ್ಟ್ ಅಂಡ್ ಬೆಸ್ಟ್ ನಂಗಂತೂ ಅವ್ರು ತುಂಬಾ ಹಿಡ್ಸಿದ್ದಾರೆ ನಿಮ್ಗಂತೂ ಮೊದ್ಲೇ ಹಿಡ್ಸಿದೆ ನಮ್ಮಿಬ್ಬರಿಗೂ ಹಿಡ್ಸಿದ್ಮೇಲೆ ಮಮ್ಮಿ ಮಾತಾಡೋ ಹಾಗೆ ಇಲ್ಲ ಈ ರಕ್ಷಾ ಕವಚ ಅಂತೂ ಏನು ಹೇಳೋ ಹಾಗೆ ಇಲ್ಲ ಅಲ್ಲಮ್ಮ ಅವ್ರ ಹತ್ರ ನಾವಿನ್ನೂ ಮಾತುಕತೆ ನಡೆಸಿಲ್ಲ ಅಷ್ಟು ಬೇಗ ಯಾಕಮ್ಮ ಆತರ ಪಟ್ಟೆ ಯಾಕಡಿ ನಾನು ಹೋಗಿ ತಪ್ಪಾಯ್ತಾ ತಪ್ಪಲ್ದೆ ಮತ್ತಿನೇನು ನೋಡಿ ನೀವು ನಮ್ಮ ಡ್ಯಾಡಿಗ್ ಮಾತ್ರ ರಕ್ಷಾ ಕವಚ ನನಗಲ್ಲ ನೋಡಮ್ಮ ನನಗೆ ಅವರೆಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ ಡ್ಯಾಡಿ
ಮದುವೆ ಯಾವಾಗ ಅರೇಂಜ್ ಮಾಡ್ತೀರಾ? ಅದ್ರ ಪ್ರಯತ್ನದಲ್ಲಿ ಇದ್ದೀನಲ್ಲಮ್ಮ. ಇನ್ನು ಪ್ರಯತ್ನನ ಡಿಸೈಡ್ ಮಾಡಿಲ್ವಾ? ಡಿಸೈಡ್ ಆಯ್ತು. ಮತ್ತೆ ಡೌಟ್ ಆಗಿ ಹೇಳ್ತಾ ಇದೀರಾ? ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ? ಎಲ್ಲ ನೀನೇ ಹೇಳಿದ್ರಿ ಯಾಗಮ್ಮ. ಇನ್ನೊಂದ್ ಎರಡ್ ಮೂರ್ ದಿವಸದಲ್ಲಿ ಮದುವೆ ದಿನಾಂಕ ತಿಳಿಸ್ತೀನಿ. ಅವ್ರ ಒಪ್ಪಿಗೆ ಇದೆ ಅಂತ ಹೇಳಿದ್ರಾ? ಇನ್ನು ಒಪ್ತಾ ಇರ್ತಾರೇನಮ್ಮ? ಮತ್ತೆ ಅವ್ರು ನನ್ನ ನೋಡೋದಕ್ಕೆ ಬರ್ಲೇ ಇಲ್ಲ? ಎಲ್ಲ ಒಂದೊಂದಾಗಿ ಆಗ್ಬೇಕಲ್ವೇನಮ್ಮ? ಅಲ್ಲ ಡ್ಯಾಡಿ, ಒಂದ್ ನಿಮಿಷ. ಎಸ್ ಸರ್. ನೋವಾಯ್ತಾ ನನ್ ರನ್ನೆ? ಹೀಗೆ ಮಾಡ್ದೆ ನಿನ್ನೆ. ನೀನ್ ಕಚ್ಲಿಲ್ವಾ ಮೊನ್ನೆ? ನಿನ್ನೆ ಮೊನ್ನೆ ಅಂತ ದಿನ ಹೀಗೆ ಕಚ್ತಾ ಇದ್ರೆ ಕೆನ್ನೆ ಪರೀಕ್ಷೆಲ್ ಬರುತ್ತೆ ಸೊನ್ನೆ. ಆ ಪರೀಕ್ಷೆಲ್ ಬರ್ಲಿ ಸೊನ್ನೆ, ಈ ಪರೀಕ್ಷೆಲ್ ಇರ್ಲಿ ಕೆನ್ನೆ. ನನ್ಗಲ್ಲ ನೋವಾಯ್ತನಲ್ಲ. ನೀನ್ ಕಚ್ಚಿದ್ರೆ ನನಗ್ ಲೆಕ್ಕಕ್ಕೆ ಇಲ್ಲ. ಹಾಗಿದ್ರೆ ನನ್ ಮೇಲೆ ನಿನ್ ಪ್ರೀತಿನೇ ಇಲ್ಲ. ಏಯ್, ನಾನು ಹೇಳಿದ ಹಾಗಲ್ಲ. ಬೆಲ್ಲ ಬೆಲ್ಲ. ಕೋಪ ಬೇಡವೆ ನನ್ನ ನತ್ತು ಮುತ್ತು. ನತ್ತು ಗಿತ್ತು ಮುತ್ತು ನತ್ತು ಎಲ್ಲ ಗೊತ್ತು. ಮತ್ ಕೊಡು ಒಂದು ಮುತ್ತು. ಈಗ ನಾನು ಪಟಪಟ ಅಂತ ಪ್ರಶ್ನೆ ಕೇಳ್ತೀನಿ, ನೀನು ಚಟ ಚಟ ಅಂತ ಉತ್ತರ ಹೇಳಬೇಕು. ನಾನು ನೀನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಹೌದು. ನೀನು ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀಯ. ಹೌದು. ನಾನು ನೀನು, ನೀನು ನಾನು ತುಂಬಾ ತುಂಬಾ ಪ್ರೀತಿ ಮಾಡ್ತಿದ್ದೀವಿ. ಹೌದು. ನನ್ನ ನಿನ್ನ ಬೇರೆ ಮಾಡೋಕೆ ಈ ಜಗತ್ತಲ್ಲಿ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹೌದು. ಒಂದ್ ವೇಳೆ ನಾನು ನೀನು ಬೇರೆ ಆಗೋಗ್ಬಿಟ್ರೆ? ರವಿ, ಆನ್ಸರ್ ಮೀ. ತಮಾಷೆ ಮಾಡ್ಬೇಡ ರವಿ. ನಾನು ತಮಾಷೆ ಮಾಡ್ತಿಲ್ಲ ಶಶಿ. ಒಂದ್ ವೇಳೆ ಆ ತಮಾಷೆನೇ ನಿಜ ಆಗಿ ನಾನು ನಿನ್ನಿಂದ ದೂರ ಆದ್ರೆ ನಿನ್ನ ಮನಸ್ಸು ಹೇಗಿರುತ್ತೆ? ಶಶಿ ಶಶಿ ಇಲ್ಲ ಅಂದ್ರೆ ಈ ರವಿನೂ ಇಲ್ಲ. ನೀರಲ್ಲಿ ಎಲ್ಲಿಗೆ ಮಾ ಕರ್ಕೊಂಡು ಹೋಗ್ತಾ ಇದೀಯಾ? ನೀವು ನಂಗೊಂದ್ ಸಣ್ಣ ಹೆಲ್ಪ್ ಮಾಡ್ತೀರ? ನೀವೇ ಅವ್ರನ್ನ ಒಂದ್ಸಲ ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತ ನನ್ನ ಹತ್ರ ಸೀಕ್ರೆಟ್ ಆಗಿ ಬಂದು ಹೇಳ್ತೀರಾ? ಆಯ್ತು, ನಾಳೆ ಮೀಟ್ ಮಾಡ್ತೀನಿ. ನಾಳೆ ಬೇಡ, ಇವತ್ ಸಂಜೆನೆ ಮೀಟ್ ಮಾಡ್ಬಾರ್ದ? ರಜನಿ ಸರಿ ಬೇಡ, ನಾಳೆನೆ ಮೀಟ್ ಮಾಡಿ. ನಿಮ್ ಮುಖ ಮಾತ್ರ ಉದಿಸ್ಕೋಬೇಡಿ. ಜಾಣ ಮರಿ, ಸ್ವೀಟ್ ರಕ್ಷಕವಚ. ನಾಳೆ ನೀವು ನಂಗೆ ಹೇಳಲಿಲ್ಲ ಅಂದ್ರೆ ನಾನೇ ನಿಮ್ ಮನೆಗೆ ಬಂದ್ಬಿಡ್ತೀನಿ. ಏನು ಬೇಡ, ನಾನೇ ಬಂದು ಹೇಳ್ತೀನಿ. ಮೊದ್ಲು ಒಳಗಡೆ ಹೋಗಿ ನಿಮ್ಮ ಅಮ್ಮಂಗ್ ಮುಖ ತೋರ್ಸು. ನಿಂದೆ ಯೋಚನೆ ಮಾಡ್ತಾ ಕೂತಿದ್ದಾರೆ. ಮರ್ತ್ಬಿಡ್ಬೇಡಿ. ಇಲ್ಲ ಮರ್ತ್ಬಿಡ್ಬೇಡಿ. ಇಲ್ಲ ಮರ್ತ್ಬಿಡಿ. ಇಲ್ಲ ಹೋಗ ಬಾ. ಇವಳು ಇಲ್ಲಿ ಕರ್ಕೊಂಡ್ಬಂದ್ ಸೀಕ್ರೆಟ್ ಹೇಳ್ತಾಳೆ ಅಂತ ಗೊತ್ತಿದ್ದಿದ್ರೆ ಮನೇನಲ್ಲಿ ಸ್ನಾನೇ ಮಾಡ್ಕೊಂಡ್ ಬರ್ತಿರ್ಲಿಲ್ಲ. ಕತ್ತಲಾಗಿತ್ತು.
ನಮಗಲ್ಲ ಶಶಿ. ಮತ್ತೆ ಲೋಕಕ್ಕೆ, ಪ್ರೇಮ ಲೋಕದಲ್ಲಿ ಕತ್ತಲೆ ಅನ್ನೋದೇ ಇಲ್ಲ. ಹೌದಾ? ಹೌದು ಶಶಿ, ಅಲ್ಲಿರೋದು ನಾನು ನೀನು ನಮ್ಮಿಬ್ಬರ ಪ್ರೇಮ ಗೀತೆ ಅಷ್ಟೇ. ಐ ಲವ್ ಯು ರವಿ. ಐ ಟು ಲವ್ ಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ.
ಬಂದೆ ಮಮ್ಮಿ? ಈ ಜ್ಞಾನ ಬಂತ? ನಾನು ಬಂದು ನಿಂತಿದ್ದು ಕೂಡ ಗೊತ್ತಾಗದೇ ಇರೋಷ್ಟು ಮೈ ಮರ್ತಿದೆಯಲ್ಲ, ಯಾವ ಲೋಕದಲ್ಲಿದ್ದೆ? ಪ್ರೇಮ ಲೋಕದಲ್ಲಿದ್ದೆ ಮಮ್ಮಿ. ಏ ಶಶಿ ಮಾತಾಡೆ. ಇರೋದೊಂದು ಲೋಕ, ಇನ್ಯಾವ ಲೋಕಕ್ಕೆ ಹೋಗ್ಲಿ ಮಮ್ಮಿ? ಅಯ್ಯೋ ಇದೇನೇ ಇದು, ತುಟಿಗಳು ಹೇಗಾಗಿದೆ? ಹೇಗಾಗಿದೆ ಮಮ್ಮಿ? ಊದ್ಕೊಂಡಿದ್ಯಲ್ಲೇ. ಅದು ದೀರ್ಘ ಚುಂಬನದ ಪ್ರಭಾವ ಮಮ್ಮಿ. ಏ ಶಶಿ ಯಾಕೆ ಹೀಗಾಡ್ತೀಯೇ? ಅದಕ್ಕೆ ಯಾಕೆ ಮಮ್ಮಿ ರೇಗ್ತೀಯಾ? ಚೂಯಿಂಗಮ್ ತಿಂತಾ ತಿಂತಾ ಗಟ್ಟಿಯಾಗಿ ತುಟಿ ಕಚ್ಕೊಂಡೆ ಅಷ್ಟೇ. ನಿನ್ ಕಣ್ಣಿಗೆ ಎಲ್ಲ ಅನುಮಾನವೇನಾ ಕಾವೇರಿ? ಏನೇ ನಿನ್ ಮಗಳ ಕ್ರಾಸ್ ಕ್ವಶನ್ಗಳು? ಇವಳಿದಾಳಲ್ರಿ ನೋಡಿ ಡ್ಯಾಡಿ, ನಾನ್ ವಯಸ್ಸಿಗೆ ಬಂದಾಗಿಂದ್ಲೂ ನನ್ನ ಇಂಚಿಂಚಿಗೂ ಚೆಕ್ ಮಾಡಿ ಅಳತೆ ಹಾಕ್ ನೋಡೋದೇ ಆಗೋಯ್ತು ಈ ಮಮ್ಮಿ ಕೆಲ್ಸ. ನನ್ನ ಸಣ್ಣ ಸೀಕ್ರೆಟ್ ಕಂಡು ಹಿಡಿಯಕ್ ಆಗ್ಲೇ ಇಲ್ಲ ಮಮ್ಮಿ ಕೇಳಿ. ಅಂತೂ ಸೀಕ್ರೆಟ್ಗಳಿದೆ ಅಂತ ಆಯ್ತು. ಅಬ್ಬಾ ಅದ್ರಲ್ಲೂ ಅನುಮಾನದ ವಾಸನೆನಾ? ತಾಯಿ ಅದ್ ಮಾತ್ರಕ್ಕೆ ಮಗಳನ್ನ ಹೆಜ್ಜೆ ಹೆಜ್ಜೆಗೂ ಕಾಯಿ ಅಂತ ಯಾರಾದ್ರೂ ಹೇಳಿದಾರ? ಏನ್ ಮಾಡೋದಮ್ಮ, ನ್ಯಾಯವಾಗಿ ನನಗಿರಬೇಕಾದ ಬುದ್ಧಿ ನಿಮ್ ಅಮ್ಮನಿಗೆ ಬಂದಿದೆ. ಮಕ್ಳ ಮೇಲೆ ಇಷ್ಟ ಅನುಮಾನ ಪಡೋರು ಕಾಲೇಜ್ಗೆ ಯಾಕೆ ಸೇರಿಸ್ಬೇಕು? ನೋಡೇ ನಾನ್ ಯಾವತ್ತೋ ಹೇಳಿದೀನಿ ನೀನ್ ಓದೋದ್ ನನಗಿಷ್ಟ ಇಲ್ಲ ಅಂತ. ನಿನಗೆ ಇಷ್ಟ ಇಲ್ಲದೆ ಹೋದ್ರು ನನಗೆ ಇಷ್ಟ ಇದೆಯಲ್ಲ. ಬಾ ಮಗಳೇ ಊಟ ಮಾಡೋಣ. ಖಾರ ಮಮ್ಮಿ ಕಾವೇರಿ. ಏನ್ರಿ ನನ್ಗ ಅವಳ ಮೇಲೆ ಏನೋ ಅನುಮಾನ ಕಣ್ರಿ. ಅದ್ ನಿನ್ ನೇಚರ್ ಅಲ್ವಾ? ಇಟ್ಸ್ ಕ್ವೈಟ್ ಬಟ್ ನ್ಯಾಚುರಲ್. ಈ ಅನುಮಾನ ನಿವಾರಿಸ್ಕೊಳ್ದೆ ಇದ್ರೆ ಮುಂದೆ ಖಂಡಿತ ಅವಮಾನ ಕಾದಿದೆ. ಕಾವೇರಿ ಪ್ರೂಫ್ ಇಲ್ದೆ ನೀನ್ ಯಾವ ಕೇಸ್ನೂ ನನ್ನ ಹತ್ರ ತರಬೇಡ. ಅಲ್ರಿ ಇತ್ತೀಚೆಗೆ ಅವಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡಲ್ಲ. ಇವತ್ ನೋಡಿದ್ರೆ ತುಟಿಯೆಲ್ಲ ಕೆಂಪು ಊದ್ಕೊಂಡಿದೆ. ಹೌದಾ? ಯಾಕೆ? ಯಾಕಿರಬಹುದು ಅಂತ ನೀವೇ ಯೋಚನೆ ಮಾಡಿ. ಯಾಕಿರಬಹುದು? ಅಯ್ಯೋ ಏಯ್ ಇಲ್ಲೇನ್ ಮಾಡ್ತಿದ್ಯೋ? ಆರ್ ತಿಂಗಳಿಂದ ನಾನು ಹುಡ್ಕ ಕೇಸು ಮಮಿತಾ ಬಡ್ಕೊಂತಾ ಇದೀನಿ, ನೀ ಅದನ್ ಕೇರೇ ಮಾಡ್ತಿಲ್ಲ. ಬರೀ ಅಕ್ಕನ ತುಟಿ ಊದ್ಕೊಂಡಿದ್ದಕ್ಕೆನೆ ಎಷ್ಟ್ ತಲೆ ಕೆಡ್ಸ್ಕೊಂತಾ ಇದೀಯಲ್ಲ. ಕೊಟ್ರೆ ದವಡೆ ಹಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ಅಷ್ಟ್ ಮಾಡ್ ಪುಣ್ಯ ಕಟ್ಕೋ, ಇದ್ರ ಕಾಟನ ತಪ್ಪುತ್ತೆ, ಡಾಕ್ಟರ್ ಫೀಸ್ ಉಳಿಯುತ್ತೆ. ಇಲ್ ನೋಡ್ರಿ ನೀವ್ ನಾಳೆ ಕಾಲೇಜ್ ಹೋಗಿ ಇವಳು ಕ್ಲಾಸಿಗೆ ಕರೆಕ್ಟ್ ಆಗಿ ಹೋಗ್ತಿದ್ದಾಳ ಇಲ್ವಾ, ಅಥವಾ ಅಲ್ಲೇನಾದ್ರೂ ತರ್ಲೆಗಿರ್ಲೆ ಮಾಡ್ಕೊಂಡಿದ್ದಾಳೋ ಏನೋ ನೋಡ್ಕೊಂಡ್ ಬಂದ್ ನನಗೆ ಹೇಳಿ. ಗೊತ್ತಾಯ್ತಾ ಏನ್ ಹೇಳಿದ್ ಕೇಳಿಸ್ತಾ? ಸರಿ. ಕಾಲೇಜಿಗೆ ಬರ್ತೀರಾ? ಬನ್ನಿ ಬನ್ನಿ. ಏನು ಅಂದ್ರೆ? ಏನಿದು ಹೊಸದಾಗಿದೆ ಮರ್ಯಾದೆ? ನೀವು ನಮ್ಮ ಯಜಮಾನ್ರು ತಾನೆ? ಏನು ಗಂಡನಿಗೆ ಅಪ್ಲಿಕೇಶನ್ ಹಾಕೋ ಹೆಂಡ್ತೀರಾಗ ಇದ್ದಾಗಿದೆ? ಹೌದು ಅಂದ್ರೆ ನಿನ್ನೆ ನಮ್ಮಮ್ಮಿ ಡ್ಯಾಡಿ ಹತ್ರ ನಮ್ ಬಗ್ಗೆ ಇದೇ ತರ ರಾಗ ಹಾಡ್ತಾ ಇದ್ರು. ಅದೇ ರಾಗನ ನಾನ್ ನಿಮ್ ಹತ್ರ ಹಾಡ್ತಾ ಇದ್ದೀನಿ ಅಂದ್ರೆ ಪೂರ್ತಿ ಮಾಡು. ನಾವು ತಿಂಗ್ಳಾನ್ಗಟ್ಲೆಯಿಂದ ಕಾಲೇಜ್ಗೆ ಹೋಗಿಲ್ಲ, ಹೋಗೋಣ ಅಂದ್ರೆ ನೀವು ಕೇಳ್ತಾನೆ ಇಲ್ಲ. ಇವತ್ ನಮ್ ಡ್ಯಾಡಿ ಕಾಲೇಜಿಗೆ ಬರ್ತಾ ಇದ್ದಾರೆ, ನಾವು ಕ್ಲಾಸ್ನಲ್ಲಿ ಇರ್ಲೇಬೇಕು, ನೀವು ಇಲ್ಲ ಅಂತ ಅನ್ಬಾರ್ದು. ನ್ಯಾಯವಾಗಿ ಹೆಂಡತಿ ಮಾತನ್ನ ಗಂಡ ಕೇಳಿದ್ರೆ ಕಿತ್ತಾಳಕಿವಿ ಅಂತಾರೆ, ಆದ್ರೆ ನಾನು ನಿನ್ನ ತುಂಬಾ ತುಂಬಾ ಲವ್ ಮಾಡ್ತಿದ್ದೀನಿ, ಆದ್ರಿಂದ ಸರಿ. ಬಂಗಾರದಂತ ಗಂಡ ಯಾವಾಗ ಪ್ರಿನ್ಸಿಪಾಲ್ರು ಕ್ಲಾಸ್ಗೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ. ರವಿ. ಎಸ್ ಸರ್. ಸ್ವಲ್ಪ ತಾಚೆ ನಿಂತಿರು, ಕರಿತೀನಿ. ಶಶಿ. ಎಸ್ ಸರ್. ಕೂತ್ಕೋ. ಐ ಸೆಡ್ ಸಿಟ್ ಡೌನ್. ಪರೀಕ್ಷೆ ಯಾವತ್ತಿಂದ ಶುರುವಾಗುತ್ತೆ ಅಂತ ನಿನಗೆ ಗೊತ್ತೇನಮ್ಮ? ಮುಂದಿನ ವಾರದಿಂದ ಸರ್. ತಪ್ಪು, ಮುಂದಿನ ವಾರದಿಂದ ಅಲ್ಲ, ನಿನ್ನ ಪರೀಕ್ಷೆ ಇವತ್ತಿಂದನೇ ಶುರುವಾಗುತ್ತೆ. ನೀನ್ ಪರೀಕ್ಷೆಗೆ ಬರಿಬೇಕಿರೋ ಕ್ವೆಶ್ಚನ್ ಪೇಪರ್ ಇದು, ಇದನ್ನ ಓದಿ ನನಗೆ ಉತ್ತರ ಕೊಡು, ರಿಸಲ್ಟ್ ಈಗಲೇ ಹೇಳ್ತೀನಿ. ರೈಟ್. ಈ ಎಕ್ಸಾಮಿನೇಷನ್ ಅಲ್ಲಿ ನೀನ್ ಖಂಡಿತ ಫೇಲ್ ಆಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ ತಂದೆ ಸ್ಥಾನದಲ್ಲಿ ನಿಂತು ನಿನಗೊಂದು ಒಳ್ಳೆ ಮಾತು ಹೇಳ್ತೀನಿ. ಊಟ ಮಾಡುವಾಗ ಪಾಠ ಓದೋದು, ಪಾಠ ಓದುವಾಗ ರೀತಿ ಮಾಡೋದು,
ಪ್ರೀತಿ ಮಾಡುವಾಗ ತಂದೆ ತಾಯಿಗಳನ್ನ ಮರೆಯೋದು ಇವೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ತಪ್ಪೆ. ಯು ನಾಟ್ ಅನ್ ಎಕ್ಸೆಪ್ಷನ್ ಟು ಇಟ್. ಈಗ ಇದೇ ತಪ್ಪು ನೀನು ಮಾಡಿದೀಯ. ನೋಡಮ್ಮ, ಈಗ ನೀನು ಅನುಭವಿಸೋ ನೋವು ಸಂಕಟನ ನಿನ್ನದು ಒಳ್ಳೆ ಬಯಸೋ ನಿನ್ನ ತಂದೆ ತಾಯಿಗಳ ಹತ್ರ ಖಂಡಿತ ಹಂಚ್ಕೋಬೇಡ. ಇದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರೆತು ಬಿಡು. ಇರೋ ಈ ಕೆಲವೇ ದಿನಗಳಲ್ಲಿ ನೀನು ಓದಿನ ಕಡೆ ಗಮನ ಕೊಟ್ಟು ಅಟ್ಲೀಸ್ಟ್ ಆ ಎಕ್ಸಾಮಿನೇಷನ್ ಆದರೂ ಪಾಸ್ ಆಗು. ಶಶಿ, ಓ ಯು ಮೇ ಗೋ ಟು ಯುವರ್ ಕ್ಲಾಸಸ್. ಶಶಿ, ರವಿ, ರವಿ ಕಮ್ ಇನ್ ಸೈಡ್. ಶಶಿ, ಶಶಿ, ನಾ ಕಾಲೇಜಲ್ಲಿ ಕೇಳಿದ ಸುದ್ದಿ ನಿಜನಾ? ನಾನೇನು ಕೇಳಬೇಡಿ, ದಯವಿಟ್ಟು ನನ್ನೇನು ಕೇಳಬೇಡಿ. ನೋಡು ಶಶಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತು. ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಯಾವತ್ತೂ ಅಡ್ಡಿ ಮಾಡಿಲ್ಲ. ನೀ ಕಣ್ಣಲ್ಲಿ ನೀರು ಹಾಕೋದನ್ನು ನಾನು ಸಹಿಸೋದಿಲ್ಲ. ಹಾಗೆ ಅಂತ ನೀ ತಪ್ಪದಾರಿಗೆ ಹೋಗೋದಕ್ಕೂ ನಾ ಬಿಡೋದಿಲ್ಲ. ಹೇಳು, ಆ ರವಿ ನಿನ್ ಲವ್ ಮಾಡ್ತಿರೋದು ನಿಜನಾ? ಹೇಳು. ಲವ್ವರೆಗೂ ಹೋಗಿ ಮುಟ್ಟಿದಾಳ ಅಮ್ಮ? ನನ್ನ ಅನುಮಾನ ಸುಳ್ಳಾಗುತ್ತೇನೆ? ನೀನವತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಮೈ ಮರ್ತಿದ್ದಾಗ್ಲೇ ಗೊತ್ತಾಯ್ತು ನನಗೆ. ಕವರಿ, ನೀ ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯ, ನಾನೆಲ್ಲ ವಿಚಾರಿಸ್ತೀನಿ. ನೋಡ್ ಶಶಿ, ನನ್ನ ಸಹನೆನ ಪರೀಕ್ಷೆ ಮಾಡಬೇಡ. ಏನ್ ನಡೀತು ಹೇಳು, ಹೇಳು ಏನ್ ನಡೀತು? ಏನ್ ಹೇಳಿ ಡ್ಯಾಡಿ, ನಾನ್ ರವಿನ ಲವ್ ಮಾಡಿದ್ದು ನಿಜ. ಅವನ್ ನನಗೆ ಮೋಸ ಮಾಡ್ತಾನೆ ಅಂತ ನಾನು ಯಾವತ್ತೂ ತಿಳಲಿಲ್ಲ. ಆದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಮಗಳ ಜೊತೆ ಮದುವೆ ಆಗೋ ಅದೃಷ್ಟ ಬಂತು ಅಂತ ನನಗ್ ಮೋಸ ಮಾಡಿ ಸಂತೋಷವಾಗಿ ಮದುವೆ ಆಗ್ತಿದ್ದಾನೆ. ಅಷ್ಟೇ ನನ್ ಕತೆ, ಇನ್ನೇನು ಕೇಳ್ಬೇಡಿ ಡ್ಯಾಡಿ, ಇನ್ನೇನು ಕೇಳ್ಬೇಡಿ.
ಇನ್ನು ಏನ್ ಕೇಳಬೇಕೆ? ಇಷ್ಟು ಸಾಲ್ದೇನೆ. ನಾನು ನಿಮಗೆ ಸಾವಿರ ಸರ್ತಿ ಹೇಳಿದೆ, ಕಾಲೇಜ್ ಹೋಗ್ರಿ, ಈ ಬಿನ್ನಾಣಗಿತ್ತಿ ವ್ಯವಹಾರ ಏನು ಅಂತ ವಿಚಾರಿಸಿ ಅಂತ. ನನ್ ಮಗಳು ಓದಿ ಡಿಗ್ರಿ ತಗೊಳ್ಳಿ ಕಣೆ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಲ್ಲ, ನೋಡಿದ್ರ ಇವಳು ಎಂಥ ಡಿಗ್ರಿ ತಂದಿದ್ದಾಳೆ ಅಂತ. ನಿಮಗೂ ನನಗೂ ಸೇರಿಸಿ 104 ಡಿಗ್ರಿ ತಂದಿದ್ದಾಳಲ್ರಿ, 104 ಡಿಗ್ರಿ. ಕಾವೇರಿ, ಯಾವ ತಂದೆಗೆ ಆಗ್ಲಿ ತನ್ನ ಮಕ್ಕಳು ಓದಿ ವಿದ್ಯಾವಂತರಾಗ್ಬೇಕು ಅನ್ನೋ ಆಸೆ ಇರೋದಿಲ್ವೇನೆ? ಆಸೆ ಇರಬೇಕು ಸರಿ ರೀ, ಆದ್ರೆ ಈ ನಿರಾಶೆ ಸಹಿಸೋರು ಯಾರು? ಅಡಿಕೆ ಕಡಿದ್ರೆ ಹೋಯ್ತು, ಮಡಿಕೆ ಒಡೆದ್ರೆ ಹೋಯ್ತು ಅಂತಾರೆ. ಹೆಣ್ಮಕ್ಳು ಎಡವಿದ್ರೆ ಮುಗಿಯುತ್ತಲ್ರಿ, ಒಡೆದ ಕನ್ನಡಿ ತರ ಚೂರ್ ಚೂರಾಗಿ ಬಂದು ಕೂತಿದ್ದಾಳಲ್ರಿ, ಕೂತಿದ್ದಾಳೆ. ಇಷ್ಟೇ ವರದಕ್ಷಿಣೆ ಕೊಡಿ ಅಂತ ಓಪನ್ ಆಗಿ ಕೇಳೋದು ತಪ್ಪು ಗಿರಿಜಾ. ಅಷ್ಟು ದೊಡ್ಡ ಅಧಿಕಾರದಲ್ಲಿ ಇರೋರ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಬಂದ ನೋಡಿ. ಲೈ ಬಾರ ಇಲ್ಲಿ. ಯಾರನ್ನ ಕರೆಯೋದು? ಕಿವಿ ಕೇಳಿಸೋದಿಲ್ವಾ? ಏನಾಯ್ತು ನಿನ್ನ ಅವತಾರ? ಮುಗಿತ ನಿಮ್ ವ್ಯವಹಾರ? ಲೈ ಮುಟ್ಟಾಳ, ನಾನ್ ಕೇಳಿದ ಉತ್ತರ ಕೊಡು. ಮೊದಲು ನಾನು ಕೇಳಿದ್ದಕ್ಕೆ ನೀವು ಉತ್ತರ ಕೊಡಿ. ರಾಸ್ಕಲ್, ಅಧಿಕ ಪ್ರಸಂಗತನ ಮಾಡ್ತೀಯ? ಯಾರನ್ನು ಕೇಳಿ ಈ ಅಧಿಕ ಪ್ರಸಂಗತನ ಮಾಡ್ತೀಯ? ಯಾರನ್ನ ಯಾಕೋ ಕೇಳಬೇಕು? ನಾನೇ ಮಾಡಿದ್ದು. ಏನು ಮಗನ ಲೈಫ್ ಜೊತೆ ಬಿಸ್ನೆಸ್? ಫಸ್ಟ್ ಆಫ್ ಆಲ್ ಈ ವ್ಯವಹಾರ ಮಾಡೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಮಿಸ್ಟರ್ ಗೋವರ್ಧನ್ ರಾವ್? ಏನಂತೆ? ತಂದೆಯನ್ನು ಅಧಿಕಾರದಿಂದ ದಂಡಿಸೋದಕ್ಕೆ ಅಟ್ಲೀಸ್ಟ್ ಇವತ್ತಾದ್ರೂ ನನ್ನ ಮೇಲೆ ಕೈ ಮಾಡಿದ್ರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಿಸ್ಟರ್ ಗೋವರ್ಧನ್ ರಾವ್. ಅವ್ರನ್ನ ಹೆಸರಿಗೆ ಕರೆಯೋ ಮಟ್ಟ ಬಂದೇನೆ ನೀನು? ಓಹೋ, ಮರ್ತಿದ್ದೆ, ತಾಯಿಯನ್ನೋ ಅಧಿಕಾರ ನಿಮಗೆ ಬೇರೆ ಇದೆಯಲ್ಲ. ಮುಗೀತೋ? ಇನ್ನು ಇದೆಯೋ? ಯಾರನ್ನ ಕೇಳಿ ಮದುವೆ ಫಿಕ್ಸ್ ಮಾಡಿದ್ರಿ ಶ್ರೀಮತಿ ಗಿರಿಜಾ ಗೋವರ್ಧನ ರಾವ್ ಅವರೇ? ಯಾರನ್ನೇನೋ ಕೇಳೋದು? ನೀನ ಚೂಯಿಂಗ ಮಗಳನ್ನ ಮೋಟರ್ ಬೈಕ್ ನಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತ ಇದ್ದ ಸುದ್ದಿ ಕೇಳಿ ಕೇಳಿ ಸಾಕಾಗಿ 4 ಜನ ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಅಂತ ಕಣೋ? ನಾವ್ ಅಷ್ಟು ದೊಡ್ಡ ಮಂತಂದ ಸಂಬಂಧ ಬೆಳೆಸಿರೋದು ಪರವಾಗಿಲ್ವೇ? ನನ್ನ ವಿಷಯನೆಲ್ಲ ಚೆನ್ನಾಗಿ ಎನ್ಕ್ವೈರ್ ಮಾಡಿ ತಿಳ್ಕೊಂಡಿದ್ದೀರಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ಗೆ ಕಾಣಲ್ಲ ಅಂತ ತಿಳ್ಕೊಂಡಿದ್ದೀನಲ್ಲ. ಕಣ್ಣು ಮುಚ್ಕೊಂಡಿರೋದು ನೀವು, ನಾವಲ್ಲ. ನಾನು ನನ್ನ ಶಶಿನ್ ಲವ್ ಮಾಡ್ತಿರೋದು ಇಡೀ ನಮ್ ಕಾಲೇಜ್ಗೆ ಗೊತ್ತಿದೆ. ನನ್ನ ಎದುರಿಗೆ ಲವ್ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂತೇನೆ ನಿನ್ಗೆ? ಧೈರ್ಯ ಇಲ್ದಿದ್ರೆ ಲವ್ ಮಾಡಕ್ಕಾಗತ್ತಾ ಡ್ಯಾಡ್? ನಿಮ್ಗೊಂದ್ ಸತ್ಯ ಗೊತ್ತಾ? ಧೈರ್ಯ ಇಲ್ದೆ ಇರೋರು ಲವ್ವೇ ಮಾಡಬಾರ್ದು. ಅಯ್ಯೋ ಚಂಡಾಳ, ಅಪ್ಪ ಅಮ್ಮ ಅಂದ್ರೆ ನಿನ್ಗೆ ಕಾಲ್ ಕಸವಾಗತ್ತೇನೋ? ಅಪ್ಪ ಅಮ್ಮನೇ ಮಕ್ಕಳನ್ನ ಕಾಲ್ ಕಸವಾಗಿ ನೋಡಿದ್ರೆ ಮಕ್ಕಳ ಕಣ್ಣಿಗೆ ನೀವಿನ್ ಹ್ಯಾಕ್ ಕಾಣಿಸ್ತೀರಾ? ಬರೀ ಮಕ್ಕಳನ್ನ ಹೆತ್ತು ಸ್ಟೇಟಸ್ ಬಿಸ್ನೆಸ್ ಅಂತ ಆಡಂಬರ ಮಾಡಿದ್ರೆ ಅಪ್ಪ ಅಮ್ಮ ಅನ್ನಿಸ್ಕೊಳ್ಳಲ್ಲ ಗಿರಿಜಮ್ಮನವ್ರೆ. ಈಗ ನಿನ್ ಉದ್ದೇಶ ಏನು? ನನ್ನ ಮದುವೆ ಶಶಿ ಜೊತೆ ನಡಿಬೇಕು. ಅದನ್ ಮರ್ತು ಬಿಡು. ಚೀಫ್ ಮಿನಿಸ್ಟರ್ ಬೀಗರಾಗೋದನ್ನ ನೀವು ಮರ್ತು ಬಿಡಿ. ರವಿ, ನಾವಿಬ್ರು ಬದುಕಿರ್ಬೇಕು ಅನ್ನೋ ಆಸೆ ಇದೆ ತಾನೇ ನಿಂಗೆ? ಎಲ್ಲಾ ಲವ್ ಕೇಸ್ಗಳಲ್ಲೂ ತಂದೆ ತಾಯಿಗಳು ಪ್ರಯೋಗಿಸೋ ಕಡೆ ಅಸ್ತ್ರ ಇದೆ ತಾನೇ? ತಂದೆ ತಾಯಿಗೋಸ್ಕರ ಲವರ್ಸ್ ಸತ್ತಿದಾರಿಯ ಹೊರತು ಲವರ್ಸ್ಗೋಸ್ಕರ ತಂದೆ ತಾಯಿಗಳ ಸತ್ತಿರೋ ಕೇಸು ನಾನು ಕೇಳಿಲ್ಲ. ರವಿ, 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 ನಾವು ಅವನಿಗೆ ಪ್ರೀತಿ ಕೊಟ್ಟಿಲ್ಲದೆ ಇರಬಹುದು, ಆದರೆ ಜನ್ಮ ಕೊಟ್ಟಿದ್ದೀವಿ.
ಒಂದು ಚಾಕ್ಲೇಟ್ ಇಂದ ಹಿಡಿದು ಮೋಟರ್ ಬೈಕ್ ವರೆಗೆ ಅವನ ಪರವಾಗಿ ನೀನ್ ತಾನೆ ನನ್ನ ಹತ್ರ ಕೇಳಿ ಕೇಳಿ ಇಸ್ಕೊಟ್ಟಿದ್ದೆ. ಹೌದು ಯಜಮಾನ್ರೆ. ಹಾಗಾದ್ರೆ ನಿನ್ ಮಗನಿಗೆ ಹೇಳಿ ನನ್ನ ಮರ್ಯಾದೆ ಉಳಿಸ್ಕೊಡು. ಯಾಕೆ ಬಂದಿದೀಯಾ ಅಂತ ನನಗೂ ಗೊತ್ತು. ನಿನ್ನ ಮನಸ್ಸಿನಲ್ಲಿ ಎಷ್ಟೊಂದು ನೋವಿದೆ ಅಂತ. ಮತ್ಯಾಕೆ ಇಲ್ಲಿಗೆ ಬಂದೆ? ನೀನ್ ಯಾಕೆ ನನ್ನ ಅಮ್ಮ ಅಂದೆ? ಅದೇ ತಾನೇ, ಅದೇ ತಾನೇ ನಾನು ಮಾಡಿದ ತಪ್ಪು. ಯಾವ ತಾಯಿನಾದ್ರೂ ತನ್ನ ಮಗನ ಬಾಳನ್ನು ಹಾಳು ಮಾಡೋಕೆ ಇಷ್ಟಪಡ್ತಾಳ? ಇಲ್ಲ. ಮತ್ ಹೊರಟು ಹೋಗು. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಅಂತಾರೆ, ವಜ್ರನ ವಜ್ರದಿಂದಲೇ ಕತ್ತರಿಸಬೇಕು ಅಂತಾರೆ, ಪ್ರೀತಿನ ಪ್ರೀತಿಯಿಂದಲೇ ಸಾಯಿಸೋಕ್ ನೋಡ್ತಾರೆ ಈ ಜನ. ಅದಕ್ಕೆ ಅದಕ್ಕೆ ನಿನ್ನ ನನ್ನ ಹತ್ರ ಕಳಿಸಿರೋದು. ಇತ್ತೀನ ಸಾಹಿಸೋ ಪಾಪದ ಕೆಲಸ ನೀನು ಮಾಡಬೇಡ ಶಾರದಮ್ಮ. ಹೊರಟು ಹೋಗು ನೋಡು. ಒಂದೇ ಒಂದು ಮಾತು ಕೂಡ ಆಡಬೇಡ, ಹೊರಟು ಹೋಗು. ರವಿ, ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡವರು ಜನ್ಮ ಕೊಟ್ಟ ತಂದೆ ತಾಯಿಗಳಪ್ಪ. ಇಲ್ಲ ಇಲ್ಲ ಇಲ್ಲ, ಇದು ನನ್ನ ಪಾಲಿಗಿಲ್ಲ. ಪ್ರೀತಿನೇ ಹಂಚದೆ ಇರೋ ತಂದೆ ತಾಯಿಗಳಿಗೆ ಸ್ಟೇಟಸ್ ಹಂಚೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಇಲ್ಲ. ಈ ಐಶ್ವರ್ಯ ಇದಕ್ಕೋಸ್ಕರ ತಾನೇ ನೀವು ನನ್ನ ಕೃಷಿಯನ್ನು ಮರಿಬೇಕು ಅಂತಿರೋದು? ನನಗೆ ಯಾವುದು ಬೇಕಾಗಿಲ್ಲ. ನನಗೆ ನನ್ನ ಶಶಿ ಒಬ್ಬಳಿದ್ರೆ ಸಾಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶಶಿನೇ ನನ್ನ ಮೋಸಗಾರ ಅಂದಮೇಲೆ ನೀವು ಬೇಕಾದ್ರೆ ನನ್ನ ಮೋಸಗಾರ ಅಂತ ಕರೀರಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡಬೇಕಾಗೂ ಇಲ್ಲ. ಈ ಮೋಸಗಾರನ ಮನಸ್ಸಿಗೆ ಯಾವುದು ಮೋಸ ಅಲ್ಲ ಅನ್ಸುತ್ತೋ ಇವನು ಅದನ್ನೇ ಮಾಡ್ತಾನೆ. Thank you.
ಸುಳ್ಳೆಳ್ದು ಹಗಲಲ್ಲ, ಸುಳ್ಳೆಳ್ದು ನಿಜವಲ್ಲ. ಈ ಶಕುನಿ ಜನರೆದುರು ಪ್ರೀತಿಗೆ ಬೆಲೆಯಿಲ್ಲ. ಈ ಲೋಕ ಎಂದರೆ ಬರಿ ಪ್ರೀತಿಗೆ ತೊಂದರೆ, ಗಜ್ಜೆ ಹಿಂದಿಟ್ಟರೆ ಗೆಲುವಿಲ್ಲ ಹೊರಗೆ ಬಾರೆ. ಕಣ್ಣೀರಿಲ್ಲೇಕೆ ಕಂಗಾಲೇಕೆ ಬಾರೆ ಕೊರೆಯವೇ ಮನಸ್ಸು ತೆರೆದಿದೆ, ನಿನ್ನ ಕಾಣದೆ ಹೃದಯ ಬಿರಿದಿದೆ. ಕೆಳನವಲವೇ ನೀ ನನ್ನ ಜೀವವೇ, ನಂಬಿಕೆ ಮನೆ ಶಂಕಿಸಬೇಡವೆ. ಏಯ್ ಮೋಸಗಾರನ ಹೃದಯ ಶೂನ್ಯನ, ಏಯ್ ನಿನಗೆ ಇನ್ನು ನಾ ಬೇಡ ಬಾದೆನ. ಶಶಿ ಇಲ್ಲ ಅಂದ್ರೆ ಈ ರವಿನೂ ಇಲ್ಲ. ಶಶಿ TCW 555 ಕಂಟ್ರೋಲ್ ರೂಮ್, ಇನ್ಸ್ಪೆಕ್ಟರ್ ಶ್ರೀನಾಥ್ ಸ್ಪೀಕಿಂಗ್. ನನ್ನ ಮಗಳನ್ನ ಒಬ್ಬ ಕಿಡ್ನಾಪ್ ಮಾಡ್ಕೊಂಡು ಮೋಟರ್ ಬೈಕ್ TCW 555 ಅಲ್ಲಿ ಹೋಗ್ತಾ ಇದ್ದಾನೆ. ಅವನ್ನ ಚೇಸ್ ಮಾಡಿ ಹಿಡಿದು ಲಾಕಪ್ಪಲ್ಲಿ ಹಾಕಿ. Thank you.
ಚಾರ್ಜಸ್ ಮಾಡಿ ಹೆರಸ್ ಮಾಡಿ ಮೆಸೇಜ್ ಓವರ್ ಇದೇನ್ ಕಾಲೇಜ್ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಧರ್ಮರಾಯನ್ ಛತ್ರ ಅಂತ ತಿಳ್ಕೊಂಡಿದ್ದೀರಾ? ಇಷ್ಟು ದಿನ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಸ್ಟ್ರೈಕ್ ಮಾಡ್ತಾರೆ, ಕಲ್ ತೂರ್ತಾರೆ, ಬೆಂಕಿ ಹಚ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಕಾಲೇಜ್ ಪ್ರೆಮಿಸಸ್ ಅಲ್ಲಿ ಮಂಟಪ ಕಟ್ಟಿ ಮದುವೆ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದೀರಾ. ಮಿಸ್ಟರ್ ಮನೋಹರ್, ನಾನು ಕೇಳಿದ್ರಲ್ಲಿ ಏನೋ ತಪ್ಪಿದ್ಯಾ? ತಪ್ಪು ಸರ್, ಅವ್ರು ಮಾಡ್ತಿರೋ ತಪ್ಪು ಸರ್. ಏನ್ರಯ್ಯ, ನಿಮಗೆ ನೀವೇ ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡವರಾದ್ಮೇಲೆ ನಿಮ್ ಕಾಲೇಜ್ ಯಾತಕ್ಕೆ, ಶಿಕ್ಷಣ ಹೇಳ್ಕೊಡೋ ಗುರುಗಳು ಯಾತಕ್ಕೆ ಅಯೋಗ್ಯರ? ಇಂಥ ಹದ್ದು ಮೀರಿದ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಶಿಕ್ಷಣ ಅಲ್ಲ, ಶಿಕ್ಷೆ. ಅದನ್ನ ಇವ್ರಿಗೆ ಸರಿಯಾಗಿ ಕೊಟ್ಟು ಒಳ್ಳೆ ದಾರಿಗೆ ತರದೆ ಹೋದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಂಡಿರೋದು ನೀವು, ನಾವಲ್ಲ. ಪ್ರೀತಿನೇ ದೇವರು ಅಂತ ಹೇಳ್ತೀರಾ, ನಾವು ಪ್ರೀತಿ ಮಾಡಿದ್ರೆ ಯಾಕೆ ಅಂತ ಕೇಳ್ತೀರಾ. ಎಲ್ಲಾ ಕಡೆಯಿಂದಲೂ ಈ ಹೇಳೋರು ಕೇಳೋರೇ ಜಾಸ್ತಿ ಆಗ್ತಿದ್ದಾರೆ ಹೊರತು ನಾವು ಮಾಡಿದ್ದು ಸರಿ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡೋರು ಯಾರು ಕಾಣ್ತಾ ಇಲ್ಲ. ನೀನ್ ಮಾಡಿರೋ ಘನ ಕಾರ್ಯಕ್ಕೆ ನಮ್ ಸಪೋರ್ಟ್ ಬೇರೆ ಬೇಕಾ? ಯಾರನ್ ಕೇಳಿ ತಾಳಿ ಕಟ್ಟೋದಕ್ಕೆ ನಿಂತಿದ್ದೀಯ ಇಲ್ಲಿ? ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿರೋ ನೀವೇ ನಮಗ್ ಪ್ರಾಬ್ಲಮ್ ಆದಾಗ ನಮ್ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಬೇಕಾಗತ್ತೆ. ಈ ಹೇಳೋರು ಕೇಳೋರು ಬಂದು ಸಾಲ್ವ್ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ನಾವ್ ಈ ಮದುವೆ ಆಗ್ತಿರೋದು. ಲವ್ ಈಸ್ ಹ್ಯೂಮನ್ ರೈಟ್, ಅದಕ್ಕೆ ಹೇಳೋರು ಬೇಕಾಗಿಲ್ಲ, ಈ ಕೇಳೋರು ಬೇಕಾಗಿಲ್ಲ. ರವಿ, ನಿನ್ ಲವ್ಗೆ ಹೇಳೋರು ಕೇಳೋರು ಬೇಡದೆ ಇರಬಹುದು, ಆದ್ರೆ ಮಕ್ಕಳಿಗೆ ತಂದೆ ತಾಯಿ ಇರಬೇಕು ತಾನೆ? ನಿಮಗೆ ಲವ್ ಮಾಡೋ ಹಕ್ಕು ಎಷ್ಟಿದೆ ಅಂತೀಯೋ ಅದೇ ರೀತಿ ಮಕ್ಕಳಿಗೆ ಮದುವೆ ಮಾಡಿ ರಕ್ಷಣೆ ಕೊಡೋ ಹಕ್ಕು ತಂದೆ ತಾಯಿಗಳಿಗಿದೆ, ಗೊತ್ತಾ? ಈಗಲೂ ಅವರೇ ಮುಂದೆ ನಿಂತು ಮದುವೆ ಮಾಡ್ಲಿ ಸರ್, ಯಾರು ಬೇಡ ಅಂತಾರೆ? ನೀನ್ ಇಷ್ಟಪಟ್ಟವ್ರನ್ನ ಕಟ್ಕೊಳ್ಳೋದು ಕಲ್ವೋ, ನಾವು ನಿನಗೆ ಅಪ್ಪ ಅಮ್ಮ ಆಗಿರೋದು. ನನಗೆ ಇಷ್ಟ ಇಲ್ಲದವ್ರನ್ನೆಲ್ಲ ಕಟ್ಕೊಳ್ಳೋದು ಕಲ್ಲ, ನಾನ್ ನಿಮಗ್ ಮಗನ ಹುಟ್ಟಿರೋದು. ಇನ್ಯಾವ ಸೌಭಾಗ್ಯ ನಮ್ಮ ಹೋಟೆಲ್ ಹುಟ್ಟಿದ್ಯೋ ನೀನು? ನಿಮ್ ಕಣ್ಣೆದ್ರಿಗೆ ನಾನ್ ಲವ್ ಮಾಡದ ಹುಡುಗಿಗೆ ತಾಳಿ ಕಟ್ಟೋದಕ್ಕೆ? ಲೈ, ಯಾರನ್ನ ಕೇಳಿ ಲವ್ ಮಾಡ್ತೀಯೋ ನೀನು? ಯಾರನ್ನ ಕೇಳಿ ನೀವು ನನಗೆ ಜನ್ಮ ಕೊಟ್ರಿ? ನನ್ನ ಕೇಳಿದ್ರ ನಾವಿಬ್ರು ನಿನಗೆ ತಂದೆ ತಾಯಿಗಳಾಗಿ ಬರ್ತೀವಿ ಅಂತ? ಇಲ್ಲ ನಾನು ನಿಮ್ಮನ್ನ ಕೇಳದ್ನ ನೀವೇ ನಂಗೆ ತಂದೆ ತಾಯಿಗಳಾಗಿ ಅಂತ? ಇಲ್ಲ ತಾನೆ, ನನಗೆ ಗೊತ್ತಿಲ್ಲದ ಹಾಗೆ ನೀವು ಹೇಗೆ ನಂಗೆ ತಂದೆ ತಾಯಿಗಳಾದ್ರೂ ಅದೇ ರೀತಿ ನಮಗೆ ಗೊತ್ತಿಲ್ಲದ ಹಾಗೆ ನಾವಿಬ್ರು ಪ್ರೇಮಿಗಳಾಗಿದ್ದೀವಿ, ಒಬ್ರನ್ನೊಬ್ರು ಪ್ರೀತಿ ಮಾಡಿದ್ದೀವಿ. ಸರ್, ಮಾತಾ ಪಿತಾ ಗುರು ಇವರೆಲ್ಲ ದೈವ ಅಂತ ಹೇಳ್ತಿರಲ್ಲ, ತಂದೆ ತಾಯಿಗಳೇ ಮಕ್ಕಳಿಗೆ ಶತ್ರುಗಳಾದ್ರೆ ನಮಗೆ ಬೇರೆ ಇನ್ಯಾರಿದ್ದಾರೆ? ಸರ್, ನೀವೇ ತಾನೇ ಸರ್ ನಮಗೆ ದಿಕ್ಕು? ಹೇಳಿ ಸರ್, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಮಿಸ್ಟರ್ ಗೋವರ್ಧನ್, ನಾವೆಷ್ಟೇ ಕಠಿಣವಾಗಿದ್ರು, ನಮಗೆಷ್ಟೇ ತೊಂದರೆ ಇದ್ರು, ನಮ್ಮ ಮೂಲ ಉದ್ದೇಶ ನಮ್ಮ ಮಕ್ಕಳು ಯಾವಾಗಲೂ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋದಷ್ಟೇ. ಬೇರೆ ಇನ್ನೇನು ಯೋಚನೆ ಮಾಡಬೇಡಿ. ಮೊದಲು ಮೂನಿ, ನಾವೇ ನಿಂತು ಮದುವೆ ಮಾಡಿಸಿದ್ವಿ ಅನ್ನೋ ಗೌರವವಾದರೂ ಉಳಿಯುತ್ತೆ. ಸುಮ್ಮನೆ ಹೂವನಿ ಸರ್, ಅವರೇನು ದೊಡ್ಡ ತಪ್ಪು ಮಾಡಿಲ್ವಲ್ಲ, ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಆ ತಪ್ಪು ನಾನು ಮಾಡಿಲ್ವಾ, ನೀವು ಮಾಡಿಲ್ವಾ, ಎಲ್ಲರೂ ಮಾಡಿದ್ದಾರೆ. ನಾವು ಮದುವೆ ಆದ್ಮೇಲೆ ನಮ್ಮ ನಮ್ಮ ಇವ್ರನ್ನ ಪ್ರೀತಿಸ್ತಾ ಇದ್ದೀವಿ, ಅವ್ರ ಮದುವೆಗೆ ಮುಂಚೆ ಅವ್ರವ್ರನ್ನ ಪ್ರೀತಿಸ್ತಾ ಇದ್ದಾರೆ. ಸುಮ್ಮನೆ ಹೂವನಿ ಸರ್. ಮಿಸ್ಟರ್ ಶ್ರೀನಾಥ್, ವಿಷಯ ಒಂದೇ, ಸ್ವಲ್ಪ ಹಿಂದೆ ಮುಂದಾಗಿದೆ ಅಷ್ಟೇ. ಹೂವನ್ನಿ ರವಿ ತಗೋ.
ಗಟ್ಟಿ ಮೇಳ ಗಟ್ಟಿ ಮೇಳ.